ಒಂದೇ ವಾಕ್ಯ, ಸಪ್ತಮಸಿ ವಾಕ್ಯ. ಅದು ಎಷ್ಟು ತರಹ ಅದರಲ್ಲಿ ಇದು ಮಾಡ್ತಾ ಇದ್ದಾರೆ ಅಂದ್ರೆ, ಯಾವುದು ಅನುವಾದ, ಯಾವುದು ಉದ್ದೇಶ, ಯಾವ್ದು ವಿಧಿ, ಯಾವ್ದು ಏನ್ ಯಾವ್ದು ಏನ್ ಆರೋಪ ಮಾಡ್ತಾ ಇದ್ದಾರೆ, ಯಾವ್ದು ಬಹಳಷ್ಟು ತರಹ ಅದನ್ನೇ ವಿಚಾರ ಮಾಡ್ತಿದ್ದಾರೆ. ಮತ್ತೆ ಈ 182ನೇ ಶ್ಲೋಕದಲ್ಲೂ ಅದೇ ವಿಚಾರ. ವಾಕ್ಯ ತತ್ವಮಸಿ ಚೇತಸ್ಮಿನ್ ಜ್ಞಾತಾರ್ಥಂ ತದಸಿ ದ್ವಯಂ ತಮರ್ಥಸ್ತು ಸಾಹಾಯ್ಯಾತ್ ಸಮರ್ಥ ದೀರ್ಘ ದೀರ್ಘ ಮಾಡಬೇಕು, ದೀರ್ಘ ಬೇಡ. ಸಮರ್ಥ ಸ್ಮೃತ್ಯ ಸಾಹಾಯ್ಯ ವಾಕ್ಯಂ ಉತ್ಪಾದಯೇತ್ ಪ್ರಮಾಂ ವಾಕ್ಯೇ ಯತ್ತಮಸಿ ಇತ್ಯಸ್ಮಿನ್ ಜ್ಞಾತಾರ್ಥಂ ತದಸಿ ದ್ವಯಂ ಸಮರ್ಥ ಸ್ಮೃತ್ಯ ಸಾಹಾಯ್ಯಾತ್ ವಾಕ್ಯಂ ಉತ್ಪಾದಯೇತ್ ಪ್ರಮಾಂ. ವಾಕ್ಯೇ ತತ್ ತ್ವಂ ಅಸಿ ಇತಿ ಅಸ್ಮಿನ್ ಜ್ಞಾತಾರ್ಥಂ ತತ್ ಅಸಿ ತದಸಿ ತತ್ ಅಸಿ ದ್ವಯಂ ತ್ವಮರ್ಥ ಸ್ಮೃತ್ಯ ಸಾಹಾಯ್ಯಾತ್ ವಾಕ್ಯಂ ನ ಉತ್ಪಾದಯೇತ್ ಪ್ರಮಾಂ. ಸತ್ತಮಸಿ ಇತ್ಯೇತಸ್ಮಿನ್ ವಾಕ್ಯ ಸತ್ ತ್ವಂ ಅಸಿ ಈ ವಾಕ್ಯದಲ್ಲಿ ಸತ್ ಅಸಿ ಪದಕ್ಕೆ ಅರ್ಥ ಗೊತ್ತು. ಸತ್ತು ಅಂದ್ರೆ ಜಗತ್ಕಾರ ಸತ್ತು, ಅಸಿ ಆಗಿದೆಯಾ ಅಂತ. ಆದರೆ ತ್ವಂಪದಾರ್ಥ ಸಹಾಯ ಮಾಡ್ಕೊಳ್ಳದೆ ಹೋದ್ರೆ ವಾಕ್ಯ ಏನು ಹೇಳೋದು? ಪರೋಕ್ಷಾರ್ಥ ಮಾಡ್ತಾರೆ. ಸತ್ ಶಬ್ದಕ್ಕೆ ಅರ್ಥ ಗೊತ್ತು ಅಂದ್ರೆ ಏನು ಗೊತ್ತು? ಪರೋಕ್ಷವಾಗಿ ಗೊತ್ತು ಅಷ್ಟೇ. ಸತ್ ಶಬ್ದದ ಅರ್ಥವು ಅನುಭವ ಪದ ಗೊತ್ತಾಗಿಲ್ಲ. ಸತ್ ಶಬ್ದ ಅರ್ಥ ಗೊತ್ತು ಅಂದ್ರೆ ಜಗ ಸದೇವ ಸೌಮ್ಯ ಮಗ್ಲ ಆಸೀತ್ ಶುರು ಅಂತ ಪ್ರಕರಣ, ಆ ಪ್ರಕರಣವನ್ನೇ ತತ್ ಶಬ್ದದಿಂದ ಪರಾಮರ್ಶೆ ಮಾಡ್ತಾ ಇದೆ, ರೆಫರ್ ಮಾಡ್ತಾ ಇದೆ. ಶ್ರೀರಾಮ ದಶರಥ ಮಹಾರಾಜ ಮಗ ರಾಮಚಂದ್ರ, ಅವನು 14 ವರ್ಷ ಸೀತ ಮದುವೆಯಾದವಿ ನೀನು ಪಟ್ಟಾಭಿಷೇಕ ಆಗಬೇಕು ಅಂತಾದಾಗ ಅವನು ಕೈಕೇಯಿ ವಾಕ್ಯದಂತೆ ಕಾಡಿಗೆ ಹೋದ. ಕಾಡಿಗೆ ಹೋಗಿ ಅಲ್ಲಿ ಕಳೆದ ಸಂಹಾರ ಮಾಡ್ದ. ಅಲ್ಲಿ ಅವನು ಅನ್ನೋ ಜಾಗದಲ್ಲೆಲ್ಲ ರಾಮನೇ. ಶಿವ ಒಂದ್ಸಲ ಹೇಳ್ಬಿಟ್ಟು ಆಯ್ತು. ಹಾಗೆ ಸತ್ಯಕ್ಕೆ ಒಂದ್ಸಲ ಹೇಳಿದೆ, ಸತ್ಯ ಅಂತ ಹೇಳಿದೆ ಸದೇವ ಸ್ವಾಮಿಯಿಂದ. ಸನ್ಮಾತ್ರವೇ ಜಗತ್ತಿಗೆ ಕಾರಣ, ಅದು ಬ್ರಹ್ಮ. ಅದು ಅದು ಪದಕ್ಕೂ ಅರ್ಥ ಗೊತ್ತು. ಜಗತ್ ಕಾರಣವಾದ ಬ್ರಹ್ಮವನ್ನ ತತ್ ಅಂತ ಹೇಳ್ತಾ ಇದೆ ಅಂತ. ಅಸಿ ಅನ್ನೋದಕ್ಕೂ ಅರ್ಥ ಗೊತ್ತು, ಆಗಿದ್ದೀಯಾ ಅಂತ. ಆದರೆ ತ್ವಮರ್ಥ ಸ್ಮೃತಿ ಅಸಹಾಯ, ತ್ವಮರ್ಥದ ಸ್ಮೃತಿ ಅನ್ನೋ ನೆನಪು ಅರಿವು. ತ್ವಂಪದ ಪ್ರಯೋಗ ಮಾಡ್ತಿದ್ವಲ್ಲ, ಆ ತ್ವಂಪದಕ್ಕೆ ಅರ್ಥ ಏನು ನೆನಪಾಗ್ತಾನೆ ಇಲ್ಲ. ತ್ವಂಪದ ಅರ್ಥದ ನೆನಪಾಗ್ತಾ ಇರೋದು ಇಲ್ಲ ದೇಹ ನೆನಪಾಗತ್ತೆ, ಇಲ್ಲ ಇಂದ್ರಿಯ ಆಗತ್ತೆ, ಇಲ್ಲ ಮನಸ್ಸು ಬುದ್ಧಿ ಆಗತ್ತೆ, ಇಲ್ಲ ಅಹಂ ಪ್ರತ್ಯ ಆಗತ್ತೆ. ಯಾವ್ದು ನೆನಪಾದ್ರೂ ತಪ್ಪು. ತ್ವಂಪದಕ್ಕೆ ಯಾವುದು ಅರ್ಥವಲ್ಲ. ತ್ವಂಪದಕ್ಕೆ ಅಹಂ ಪ್ರತ್ಯಯದಲ್ಲಿ ಅನುಗತವಾದ ಶುದ್ಧ ಚೈತನ್ಯವೇ ತ್ವಂ ಶಬ್ದ ಲಕ್ಷ್ಯಾರ್ಥ. ತ್ವಂ ಪದಾರ್ಥದ ಸ್ಮೃತಿಯ ಸಹಾಯವಿಲ್ಲದೆ ಅಸಹಾಯ ಸಹಾಯವಿಲ್ಲವಾದ್ದರಿಂದ ಆ ತತ್ವಸೀನ ವಾಕ್ಯ ಪ್ರಮಾಂ ಮೋತ್ಪಾದೆ ಅರಿವನ್ನು ಉಂಟು ಮಾಡ್ಕೊಳ್ತಾ ಇಲ್ಲ. ನಾನು ಎಂಬುದರ ಪದದ ಅರ್ಥ ಗೊತ್ತಿಲ್ಲವಾದ್ದರಿಂದಲೇ ತತ್ ಶಬ್ದಕ್ಕೂ ಅಸಿ ಶಬ್ದಕ್ಕೂ ಅರ್ಥ ಗೊತ್ತಿದ್ದರೂ ನಮಗೆ ಅರಿವುಂಟಾಗ್ತಾ ಇಲ್ಲ. ನಾನೆಂಬುದಕ್ಕೆ ಅರ್ಥವಾಗ್ಬಿಟ್ಟಿದ್ರೆ ತಾನೇ ತತ್ ಶಬ್ದವೂ ಹಸಿ ಶಬ್ದ ಸೇರ್ಕೊಂಡು ನಾನೇ ಇದಕ್ಕೆ ಸಂಶಯಾಸ್ಪದವಾದ ಪದಾರ್ಥ, ಸಂಶಯಕ್ಕೆ ಎಡೆ ಕೊಡುವಂಥ ಪದ. ನಾನ್ಯಾರು ಅನ್ನೋದೇ ಗೊತ್ತಿಲ್ಲ. ಅದೇ ಸ್ವಲ್ಪ ಒಮ್ಮೊಮ್ಮೆ ಒಂದೊಂದು ನಾನು ಉಂಟಾ ಇದ್ದೀನಿ. ಹಂಗಾಗಿ ನಿಮಗೆ ನಾನೆಂಬುದು ಪದಾರ್ಥ ಸರಿಯಾದ ಬಗ್ಗೆ ಇದ್ದಿದ್ದೆ ಆ ತತ್ ಶಬ್ದಕ್ಕೂ ಹಸಿ ಶಬ್ದಕ್ಕೆ ಅರ್ಥ ಗೊತ್ತಿದ್ರು ಅದು ಗೊತ್ತಾಗ್ಬಿಟ್ಟಾಗಲ್ಲ. ಹಸಿ ನೀನು ಮಾಡೋದ ಹಸಿ ತೊತ್ತೊಮ್ಮ ಏಕೆ ಅನ್ನಷ್ಟೇ ಮಾಡೋದು.
ಆದರೆ ತಚ್ಚಬ್ಬಿಗೆ ಪರೋಕ್ಷವಾಗಿ ಜಗತ್ ಕಾಣಲು ಬ್ರಹ್ಮ ತಗೊಂಡು ಹಸಿ ಆಗಿದ್ದೀಯಾ ಅಂತ. ಅದು ಹಸಿ ತತ್ತು ಹೊಂದಲ್ಲ, ಹಸಿ ತೊಮ್ಮು ಹೊಂದುತ್ತೆ. ಯಾಕಂದ್ರೆ ಹಸಿ ಮಧ್ಯಮ ಪುರುಷ, ತತ್ತು ಪ್ರಥಮ ಪುರುಷ. ಪ್ರಥಮ ಪುರುಷಕ್ಕೆ ಅಸ್ಥಿ ಬರುತ್ತೆ, ಉತ್ತಮ ಪುರುಷಕ್ಕೆ ಅಸ್ಮಿ ಬರುತ್ತೆ, ಮಧ್ಯಮ ಪುರುಷಕ್ಕೆ ಹಸಿ ಬರುತ್ತೆ. ಇಲ್ಲಿ ಹಸಿ ಇದೆ, ಹಸಿ ಅನ್ನೋದು ತೊಮ್ಮಿಗೆ ಸೇರೋದು. ನೀನು ಆಗಿದ್ದೀಯಾ ಅಂತ ನೀನೇ ಗೊತ್ತಿಲ್ಲದೆ ಇದ್ದಾಗ, ನಾನೇ ಗೊತ್ತಿಲ್ಲದೆ ಇದ್ದಾಗ ಹಸಿ ಮಸಿ ಆಗತ್ತೆ. ಹಸಿ ಮಸಿ ಏನು ಗೊತ್ತಲ್ಲ, ಹಸಿಗೆ ಏನು ಅರ್ಥ. ಹಸಿ ತತ್ವ ನಸಿಮೂರ್ತಿಗಳು ತತ್ವ ಶಿಷ್ಯ ಹತ್ತಿರಬೇಕಾದ್ರೆ ಒಂದು ಎರಡನೇ ದಿವಸ ಮೂರನೇ ದಿವಸ ಒಬ್ರು ಎದ್ದು ನಿಂತ್ಕೊಂಡಿರುತ್ತೆ. ಗುರುಗಳೇ ನೀನ್ ನೆನ್ನೆಯಿಂದ ಹೇಳ್ತಾ ಇದ್ದೀರಿ ತತ್ವ ತತ್ವ ಅಂದ್ರೆ ಗೊತ್ತಾಯ್ತು, ಆ ಮಸಿಯಿಂದ ಏನು ಹೇಳಲ್ವಲ್ಲ ನೆನ್ನೆ ಮೊನ್ನೆಯಿಂದ ಅಂತ. ಮಸಿ ಬರೋಕೆ ಅರ್ಥ ಹೇಳಿದೀನಿ, ತತ್ವ ತತ್ವ ಹೇಳ್ತಾ ಇದ್ದಿರಲ್ಲ ನೀವು ಮಹಾರಾಜ. ತತ್ವ ಮಸಿ ಅಲ್ಲಪ್ಪ, ತತ್ವ ತ್ವಂ ಹಸಿ ಅಲ್ಲಿರೋದು, ತತ್ವ ಮಸಿ ಅಲ್ಲ. ಯಾಕಂದ್ ಮಾಡ್ಕೊಂಡಿದ್ದೀರ ಅಲ್ವ? ಓ ಹೌದಾ, ಮಸಿ ಅಲ್ವಾ, ಹಸಿಯಿಂದ ಏನು ಅಂತ. ಹಸಿ ಅಂದ್ರೆ ತ್ವಂ ಶಬ್ದಕ್ಕೆ ತತ್ವನ ಐಕ್ಯ ಅಂತ ಹೇಳುವ ಪದಾರ್ಥ ಅದು. ಅದೇ ಆಗಿದೀಯಾ, ಇದೆ ಆಗ ಆಗ್ಬಿಟ್ಟಿದೀಯಾ ತಿಳ್ಕೊಬೇಕಷ್ಟೆ. ಈಗ ಹತ್ತನೇವನ್ ಆಗ್ಬಿಟ್ಟಿದೀಯಾ, ಹತ್ತನೇವನ್ ಆಗೋವನಲ್ಲ. ಆ ಹತ್ತನೇವನ್ ಇಲ್ಲ, ಹತ್ತನೇವನ್ ಅಲ್ಲ ಅಂತ ಹತ್ತನೇವನ್ ಸಿಗ್ತಾ ಇಲ್ಲ. ಹತ್ತನೇವನ್ ಆಗ್ಬಿಟ್ಟಿದ್ದೀನಿ ಅಂತ ಗೊತ್ತು ಮಾಡ್ಕೊಂಡ್ಬಿಟ್ಟಿದ್ದೆ, ಹೇಗೆ ಹತ್ತನೇ ಸಿಗ್ತಾನೋ ಹಾಗೆ ನಾನು ಅನ್ನೋ ಪದವೇ ನಮಗೆ ಕಳೆದು ಹೋಗ್ಬಿಟ್ಟಿದೆ. ಸರಿಯಾಗಿ ಜ್ಞಾತಾರ್ಥವಾಗ್ತಿಲ್ಲ, ಅಜ್ಞಾತಾರ್ಥವಾಗಿದೆ. ಆದ್ದರಿಂದ ಅದರ ಸಹಾಯವಿಲ್ಲದೆ ತತ್ವ ಪದ ಇದು ತದಸಿ ಅನ್ನೋದು ತತ್ವ ಎಂದರೆ ಮೈಕ್ ಆನ್ ಆಗಿದೆ ನೋಡಿ. ನಿಮ್ ವಾಣಿ ಅಮ್ಮ, ನಿಮ್ ವಾಣಿನೇ ಗುರುಗಳೇ. ಇನ್ನೊಂದು ಅರ್ಧ ಶ್ಲೋಕ ಇದೆಯಲ್ಲ, ಅದು ಆಮೇಲೆ ಹೇಳ್ತೀರಾ? ಓ ಅದಾಗಿಲ್ಲಲ್ಲ. ತತ್ವಮೋಸ್ತುಲ್ಯ ನೀಡಾರ್ಥಂ ತತ್ವಮೋಸ್ತುಲ್ಯ ನೀಡಾರ್ಥಂ ಅಸೀತ್ಯೇತತ್ಪದಂ ಭವೇತ್. ತಯೋಹ ತತ್ವಮೋಹ, ತತ್ವ ಮತ್ತು ತೊಮ್ಮುಗಳಿಗೆ ಏಕ ನೀಡ. ನೀಡ ಅಂದ್ರೆ ಗೂಡು, ಆಶ್ರಯ, ಆಧಾರ, ನೆಲೆ, ಅದು ಒಂದೇ ಆಗಿದೆ ಅನ್ನೋದನ್ನ ಹಸಿರ ಪದ ಹೇಳುತ್ತೆ. ಯದೇವ ಚತ್ ತದೇವತ್ವಂ, ಯದೇವತ್ವಂ ತದೇವ ಚತ್. ತತ್ ಯಾವುದೋ ಅದೇ ನೀನು, ನೀನ್ಯಾರೋ ಅದೇ ತತ್. ತತ್ ಬೇರೆ ತ್ವಂ ಬೇರೆ ಅನ್ಕೊಂಡ್ಬಿಟ್ರೆ ಅದು ತತ್ವ ಥತ್ ಆಗ್ಬಿಡ್ತದೆ, ಅದು ತತ್ತ ಆಗಲ್ಲ, ಅದೇನೋ ಆಗ್ಬಿಡುತ್ತೆ. ತತ್ತು ತೊಮ್ಮೆ ಅಂತ ಆದಾಗ ಅದು ಅಲ್ಪ ಪ್ರಾಣ ಆಗುತ್ತೆ. ತತ್ತುಗೂ ತೊಮ್ಮು ಸಂಬಂಧ ಪಡೆದು ಹೋದ್ರೆ ಅದು ಥತ್ ಅದಕ್ಕೆ ಬೇರೆ ಆಗ್ಬಿಡುತ್ತೆ, ಬೇರೆ ಸಂಬಂಧ ಇದಾಗ್ಬಿಡುತ್ತೆ, ಹಂಗಾಗ್ಬಾರ್ದು. ಅದೇನಾಗಿದೆ, ತತ್ವಮೋಹ ತತ್ತು ಮತ್ತು ತ್ವಮ್ ಎರಡು ಪದಗಳಿಗೆ ತುಲ್ಯ ತುಲ್ಯ ನೀಡ. ನೀಡ ಅಂದ್ರೆ ಗೂಡು, ಅದು ಆಶ್ರಯ. ಅದೇ ಒಂದೇ, ಅದೇ ಯಾವುದು ತತ್ವೋ ಅದೇ ತ್ವಮ್ ಆಗಿದೆ. ತ್ವಮ್ ಯಾವುದೋ ಅದೇ ತತ್ ಆಗಲಿ ಅನ್ನೋದನ್ನ ತಿಳಿಸೋಕ್ಕೋಸ್ಕರ ಹಸಿ ಅನ್ನೋ ಪದ ಹೇಳ್ತಾರೆ. ಹಸಿ ಅನ್ನೋ ಪದ ಐಕ್ಯವನ್ನು ಹೇಳುತ್ತೆ, ಆ ಎರಡಕ್ಕೂ ಐಕ್ಯ. ಯಾವೆರಡಕ್ಕೆ? ತತ್ವಂ ಪದಗಳಿಗೆ. ತತ್ವಂ ಪದಗಳಿಗೆ ಐಕ್ಯವನ್ನು ಹೇಳಕ್ಕೆ ಹಸಿ ಬಂದಿದೆ. ಅಂದ್ರೆ ಹಸಿ ಪದಕ್ಕೂ ಪ್ರಸಿದ್ಧ ಅರ್ಥ ಇದೆ, ತ್ವಂ ಪದ ತತ್ಪದಕ್ಕೂ ಬ್ರಹ್ಮ ಅಂತ ಗೊತ್ತು. ತ್ವಂ ಪದವೇ ಸಮೀಪತಮವಾದರೂ ಅದು ಗೊತ್ತಾಗ್ತಿಲ್ಲ ನೋಡಿ. ನಾವಾಗಿ ತತ್ಪದ ಗೊತ್ತಾಗಬೇಕಾಗಿತ್ತು, ಯಾಕಂದ್ರೆ ತತ್ಪದ ಜಗತ್ ಕಾರಣವಾದದ್ದು, ಅದು ಜಗತ್ತಿಗೆ ಮುಂದೆದು ಪರೋಕ್ಷವಾದದ್ದು, ಅದು ಅರ್ಥವಾಗಲ್ಲ ಅಂತ ಬಂದು ಅದು ಗೊತ್ತು ಅನ್ಬಿಟ್ಟ. ತಚ್ಚಬ್ದಕ್ಕೆ ಜಗತ್ ಕಾಣುವಾದ ಬ್ರಹ್ಮ ಗೊತ್ತು ಅನ್ಬಿಟ್ಟ. ಹಸಿ ಎಂದಕ್ಕೆ ಆಗಿದ್ದೀನಿ ಗೊತ್ತು ಅಂದ, ತ್ವಂಬದಕ್ಕೆ ಅರ್ಥ ಗೊತ್ತಾಗ್ತಿಲ್ಲ. ಇವಾಗ ಏನ್ ಮಾಡ್ತಿದ್ದೆ, ಜಗತ್ ಕಾಣುವಾದದ್ದು ಯಾವುದು ತಿಂತಿದ್ಯೋ ಅದೇ ತ್ವಮ್ಮು ಕಣಪ್ಪ, ತ್ವಮ್ಮಿಗಿಂತ ಬೇರೆ ಅಲ್ಲ ಅದು. ತ್ವಮ್ಮಿನ ತಿರುಳೇ ತತ್ತು, ಅದು ಸತ್ತು, ಅದು ಜಗತ್ ಕಾರಣವಾದದ್ದು. ಆ ಜಗತ್ ಕಾರಣವಾದದ್ದೇ ತ್ವಮ್ಮಾಗಿ ತೋರ್ತಾ ಇದೆ, ತ್ವಮ್ಮನಲ್ಲಿ ರಕ್ಷಿಸಲ್ಪಡ್ತಾ ಇದೆ. ತ್ವಮ್ಮು ತತ್ತಾಗಿದೆ, ತತ್ತೇ ತ್ವಮ್ಮಾಗಿದೆ ಅಂದ್ರೆ ಈ ಜಗತ್ ಕಾರಣವಾದ ಸತ್ತು ಅಂತ ಯಾವ ಹೇಳ್ತೀಯೋ ಅದೇ ಇಲ್ಲಿ ನಾನಾಗಿ ನಾನು ಅನ್ನುವ ಬೆರಕೆ ರೂಪದಿಂದ. ಈ ನಾನು ಅನ್ನೋ ಬೆರಕೆಯಲ್ಲಿ ಆ ಬೆರಕೆ ಅಂಶ ಬಿಟ್ಟು ಬಿಟ್ರೆ ಅದೇ ತತ್ವ.
ಜಗತ್ ಕಾಣುವಂತ ಬ್ರಹ್ಮ. ಅದನ್ನ ತತ್ವ ತೊಮ್ಮಗಳಿಗೆ ತುಲ್ಯ ನೀಡ, ಸಮಾನ ಆಶ್ರಯ, ಸಮಾನ ಜಾಗ ಒಂದೇ ಆಗಿದೆ, ಬೇರೆ ಬೇರೆ ಅಲ್ಲ ಎಂಬುದನ್ನು ಹೇಳುವುದಕ್ಕಾಗಿ ಋಷಿ ಅನ್ನುವ ಪದವನ್ನ ಶಾಸ್ತ್ರ ಬಳಸ್ಕೊಂಡಿದೆ. ಋಷಿ ಅನ್ನೋದ್ರಿಂದ ಎರಡು ಒಂದೇ, ಅದೆರಡು ಪದ ಎರಡೇ ಹೊರತು ವಸ್ತು ಎರಡಲ್ಲ, ಶಬ್ದ ಎರಡು. ಆದರೆ ತಮ್ಮ ಶಬ್ದದಿಂದ ಲಕ್ಷಿತವಾಗಿರೋದನ್ನೇ ತತ್ ಶಬ್ದ ವಿಧೇಯ ಮಾಡ್ತಾ ಇದೆ, ತತ್ ಶಬ್ದ ಪರೋಕ್ಷ ಅಂತ ಅನ್ಕೊಂಡಿದ್ದೆ ತಮ್ಮ ಶಬ್ದವನ್ನು ವಿಧೇಯ ಮಾಡ್ತದೆ. ಎರಡು ವಿಧೇಯ ಎರಡು ಉದ್ದೇಶ ಆಗುತ್ತೆ ಒಂದಿಷ್ಟು ಹೇಳ್ತಾರೆ. ಅದೇ ಆರಂಭದಲ್ಲಿ ತಮ್ಮನ್ನು ಉದ್ದೇಶಿಸಿಕೊಂಡು ಉದ್ದೇಶ ಮಾಡ್ತಾರೆ ಅಂತ ಹೇಳ್ತೀವಿ ಉದ್ದೇಶ. ಅದೇ ತಮ್ಮಲ್ಲಿ ಯಾಕೆಂದ್ರೆ ಪ್ರಸಿದ್ಧವಾದದ್ದಾದ್ರಿಂದ ಗೊತ್ತಾದದ್ದಾದ್ರಿಂದ ಅದನ್ನು ಉದ್ದೇಶಿಸಿಕೊಂಡು ಅದಕ್ಕೆ ಅದ್ವಿತೀಯತ್ವ ಕೂಟಸ್ಥ ಬ್ರಹ್ಮಾತ್ಮ ಭಾವವನ್ನು ಉಪದೇಶ ಮಾಡಬೇಕು. ತಮ್ಮ ಶಬ್ದ ತಮ್ಮ ಶಬ್ದ ಸಂಸಾರಿಯಾಗಿ ಪರಿಚ್ಛಿನ್ನವಾಗಿ ಕರ್ತೃಭೋಕ್ತವಾಗಿ ತೋರ್ತಾ ಇದೆ. ಆ ಅಷ್ಟಂಶವನ್ನು ಬಿಟ್ಕೊಂಡ್ಬಿಟ್ರೆ ಕರ್ತೃತ್ವ ಭೋಕ್ತೃತ್ವ, ಸಂಸಾರಿತ್ವ, ಜನ್ಮ ಮರಣಾದಿತ್ವ, ವಿಕ್ರಿಯಾವತ್ವ, ಅದು ಯಾಕೆ ಗೊತ್ತಾಗ್ತಿಲ್ಲ ಅಂದ್ರೆ ವಂಶಕ್ಕೆ ಪರಿಶ್ರಮ ಪಡೆದಿರೋದ್ರಿಂದ ತತ್ವ ಐಕ್ಯವಾಗ್ತಾ ಇಲ್ಲ. ಅದೇ ಹಸಿ ಅನ್ನೋದು ತತ್ವ ಪದಗಳಿಗೆ ಐಕ್ಯವನ್ನು ಹೇಳೋಕ್ಕೋಸ್ಕರ ಬಂದಿದೆ. ತತ್ತೆಂದರೆ ಅದ್ವಿತೀಯ ಬ್ರಹ್ಮನೆಂದು, ಅಸಿ ಎಂದರೆ ಅದೇ ನೀನಾಗಿರುವೆ ಎಂದು ಅರ್ಥವಾದ ಮೇಲೂ ವಾಕ್ಯದಿಂದ ಪ್ರಮೇಯುಂಟಾಗದಿರುವುದಕ್ಕೆ ತ್ವಂ ಪದಾರ್ಥದ ಸ್ಮೃತಿ ಇಲ್ಲದಿರುವುದೇ ಕಾರಣ. ಪೂರ್ವದಲ್ಲಿ ತ್ವಂ ಪದಾರ್ಥದ ವಿವೇಕವಿದ್ದರೆ ಈ ಸ್ಮೃತಿಯು ಉಂಟಾಗುತ್ತದೆ. ಪೂರ್ವ ಪಶ್ಚಿಮ ಇಂದ ಬಂತು ಅಥವಾ ಪೂರ್ವ ಅಂದ್ರೆ ಪೂರ್ವ ಕಾಲ ಯಾಕೆ ಹೋಗಿ ಪೂರ್ವ ಹಿಂದಿನ ಕಾಲ ಈ ವಿವೇಕ ಆಗಲು ಮೊದಲು ಪಂಪದ ವಿವೇಕ ಆಗ್ಬೇಕು ಅಂತ ಹೇಳ್ತಾರೆ. ಪೂರ್ವದಲ್ಲಿ ಮೊದಲು ಪಂಪದಾರ್ಥ ವಿವೇಕ ಬಿದ್ದರೆ ಈ ನೆನಪಾಗತ್ತೆ ಅಂತ ಹೇಳ್ತಾರೆ. ಸ್ವಮರ್ಥೆ ಸತಿ ಎಂಬ ರಾಮತೀರ್ಥ ಪಾಠದಲ್ಲಿ ತ್ವಮರ್ಥೆ ಅಸತಿ ಎಂಬ ರಾಮತೀರ್ಥ ಪಾಠದಲ್ಲಿ ತ್ವಮರ್ಥವು ಇಲ್ಲದಿದ್ದರೆ ಎಂದರ್ಥ. ಆದರೆ ತ್ವಮರ್ಥದ ಸ್ಮೃತಿಯೇ ಬೇಕಾಗಿರುವುದರಿಂದ ನಾವು ಬೋಧ ನಿಧಿಯ ಪಾಠವನ್ನೇ ಇಟ್ಟುಕೊಂಡಿದ್ದೇವೆ. ತ್ವಂಪದದ ಅರ್ಥದ ಸ್ಮೃತಿ ಇಲ್ಲದೆ ತತ್ಪದಾರ್ಥದ ಸ್ಮರಣೆಯೊಡನೆ ಅದು ವಾಕ್ಯಾರ್ಥವನ್ನು ಉಂಟು ಮಾಡುವುದಿಲ್ಲವೆಂಬುದು ಹೇಗೋ ಹಾಗೆಯೇ ಅಸಿ ಎಂಬ ಮಾತಿಲ್ಲದಿದ್ದರೆ ಇವೆರಡೂ ಒಂದೇ ಅರ್ಥವನ್ನು ಹೇಳುತ್ತವೆ ಎಂಬ ಜ್ಞಾನವೂ ಆಗುವುದಿಲ್ಲ. ಆದ್ದರಿಂದ ಆ ಪದವೂ ಬೇಕು, ಸೀನದು ಬೇಕು, ಐಕ್ಯವನ್ನು ಹೇಳ್ಬೇಕು. ಇಲ್ಲದೆ ಹೋದ ತತ್ವ ಅಷ್ಟೇ ಹೇಳಿದ ತತ್ವ ಭಾವೆಯೇ ಕಲ್ಪೆಯೇ ಚಿಂತೆಯೇ ಏನು ಅರ್ಥ ಮಾಡ್ಬಿಟ್ಟಾನೆ. ಒಂದು ಬೇರೆ ಕ್ರಿಯಾಪದಲ್ಲಿ ಧ್ಯಾನ ಮಾಡಿಬಿಟ್ಟು ಅದನ್ನ ಉಪಾಸನೆಗೋ ಅದ ನಂಬಿಕೆಗೋ ಇಟ್ಕೊಂಡ್ಬಿಡ್ತಾನೆ. ಸೀ ವರ್ತಮಾನಾಪದೇಶ ಹಾಕ್ಬಿಟ್ರೆ ಈಗಲೇ ಆಗಿಬಿಟ್ಟಿದೆಯಾ ಅಂದ್ರೆ ಹಾಗಾದ್ರೆ ನಾವು ತಪ್ಪಿಕೊಂಡಿದ್ದೀವಿ, ತಪ್ಪಲಿಕ್ಕೆ ಬಿಟ್ಕೋಬೇಕು ಅನ್ನೋದು ಅರ್ಥ ಸೂಚಿತವಾಗುತ್ತೆ. ಪ್ರಕಾರ ಹೊಡಿಬೇಕು ಪದಾರ್ಥ ಇದೆ ತತ್ ಪದಾರ್ಥ. ತಚ್ಛಬ್ದ ಪ್ರತ್ಯಗಾತ್ಮಾರ್ಥ ಪರಸ್ಪರಂ ಪ್ರತ್ಯಗಾತ್ಮಸ್ತಥ ದುಃಖಿತ್ವಾ ಪ್ರತ್ಯಗಾತ್ಮತ್ವಂ ಬಾಲಯೇತಾಭಾವಪಿ ಏವಂಚ ನೇತಿ ನೇತ್ಯರ್ಥಂ ಗಮಯೇತಾಂ ಪರಸ್ಪರಂ. ತತ್ ಶಬ್ದಃ ಪ್ರತ್ಯಗಾತ್ಮಾರ್ಥಃ ತತ್ ಶಬ್ದಾರ್ಥಃ ಉಪಮಃ ತಥಾ ದುಃಖಿತ್ವಾ ಪ್ರತ್ಯಗಾತ್ಮತ್ವಂ ಬಾಲಯೇತಾಂ ಉಪಮಃ ಏವಂ ಚ ನ ಇತಿ ಅಷ್ಟೇ ಅರ್ಥಂ ಗಮಯೇತಾಂ ಪರಸ್ಪರಂ.
ಇದೊಂದೇ ಶ್ಲೋಕ ಅಷ್ಟು ಎಂಬತ್ತೆಂಟು ಒಂದು ಅರ್ಧ ಎರಡನೇ ಒಂದು ಎಂಬತ್ತೇಳು ಎಂಬತ್ತೇಳು ಅರ್ಧ ಸ್ವಾಮಿಗಳು ಪೀಠಿಗೆ ಬರೀದಾರಲ್ಲ ಅರ್ಥಕ್ಕಾಗಿ ಹೊಡ್ಕೊಂಡಿದ್ದೀನಿ ಸುಮ್ಮನೆ ಎರಡೆರಡು ಲೈನ್ ಒಂದು ಶ್ಲೋಕ ಮಾಡ್ಕೊಂಡು ಹೋಗಿಲ್ಲ ಅಂತ ತತ್ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ತೊಮ್ಮೆ ಅರ್ಥ ಅಂತೆ ತೊಮ್ಮ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ತತ್ ಅಂತೆ ಹೇಳ ತೊಮ್ಮ ಶಬ್ದಕ್ಕೆ ತತ್ ಅರ್ಥ ಅದ ತತ್ ಶಬ್ದಕ್ಕೆ ತೊಮ್ಮದ ಅದಕ್ಕೆ ಆ ಪದವೇ ಇದೆಯಲ್ಲ ಅಂದ್ರೆ ಅಯ್ಯೋ ಆ ಪದ ಪರೋಕ್ಷಾರ್ಥ ಹೇಳುತ್ತೆ ತತ್ಪದ ಪರೋಕ್ಷಾರ್ಥ ಹೇಳ್ಕೊಂಡ್ರೆ ತತ್ಪದ ನಿಮ್ಗೆ ಏನು ಅರ್ಥ ತಿಳಿಸ್ಕೊಟ್ಟು ಅಂದಿಲ್ಲ ತತ್ತದು ಜಗತ್ ಕಾರಣ ಬ್ರಹ್ಮ ನೀನು ಅನ್ನೋದು ಹೇಳ್ತಾ ಇದೆ ನೀನು ಪದ ಅಸಂಸಾರಿತ ಬ್ರಹ್ಮ ಅಂತ ಹೇಳ್ತಾ ಇದೆ ಪ್ರತ್ಯೇಕಾತ್ಮನಾಗಿರ್ತಕ್ಕಂಥ ಬ್ರಹ್ಮ ಅಂತ ಹೇಳ್ತಾ ಇದೆ ತ್ವಂ ಶಬ್ದ ಪ್ರತ್ಯೇಕಾತ್ಮ ರಕ್ಷಿಸಿದ್ರೆ ಅದು ಬ್ರಹ್ಮಕ್ಕೆ ವಿಶೇಷಣೆ ಮಾಡ್ತಿದ್ದಾರೆ ತತ್ ಶಬ್ದ ಬ್ರಹ್ಮಕ್ಕೆ ಹೇಳಿದ್ರೆ ಅದನ್ನು ಪ್ರತ್ಯೇಕಾತ್ಮನ ವಿಶೇಷಣೆ ಮಾಡ್ತಿದ್ದಾರೆ ತ್ವಮ್ಮು ತತ್ತಿಗೆ ವಿಶೇಷಣ ತತ್ತು ತ್ವಮ್ಮ ವಿಶೇಷಣ ಮಾಡ್ತಿದ್ದಾರೆ ಈಗ ತತ್ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪ್ರತ್ಯೇಕಾತ್ಮ ಅಂತ ಅರ್ಥ ಬಂದೆ ಪ್ರತ್ಯೇಕಾತ್ಮವನ್ನು ತತ್ ಶಬ್ದದಿಂದ ರಕ್ಷಿಸ್ತಾ ಇದ್ದಾರೆ ಹೇಳ್ತಿದ್ದಾರೆ ತ್ವಮರ್ಥ ತತ್ ಶಬ್ದ ಅರ್ಥ ತಮ ತೊಂಬದ ಅರ್ಥ ಏನು ಅಂದ್ರೆ ತತ್ ಶಬ್ದದ ಅರ್ಥ ಅಂತ ಇದರ ಅರ್ಥ ಅದರದ್ದು ಅದರದ ಅರ್ಥ ಇದರದ್ದು ಅಂದ್ರೆ ಎರಡು ಪದಗಳನ್ನ ಇಟ್ಕೊಂಡಿದೆ ಹೊರತು ಎರಡು ಬೇರೆ ಬೇರೆ ಅಲ್ಲ ವಸ್ತು ಅಲ್ಲ ಇದು ಈಗ ಒಂದು ಏನ್ ಮಾಡುತ್ತೆ ಆ ತತ್ ಶಬ್ದ ದುಃಖಿತ್ವವನ್ನು ಬಿಡಿಸುತ್ತೆ ದುಃಖಿತ್ವವನ್ನು ಬಿಡಿಸು ಬಿಡುತ್ತೆ ಪ್ರತ್ಯೇಕಾತ್ಮ ತ್ವಂ ಶಬ್ದ ಪ್ರತ್ಯೇಕಾತ್ಮತ್ವ ಹೇಳುತ್ತೆ ನೀನು ಅಂತಂದ್ರೆ ಅದು ತೀರಾ ಒಳಗಿರ್ತಕ್ಕದ್ದು ಅಂತ ಪ್ರತ್ಯೇಕಾತ್ಮ ಅಂತ ಹೇಳುತ್ತೆ ತತ್ ಶಬ್ದ ಪರೋಕ್ಷ ಮಾಡ್ಕೊಂಡಿದ್ರೆ ಅದು ಬಿಡಿಸ್ಬಿಟ್ಟು ನೀನು ಅಂತ ಒಳಗಿರತಕ್ಕವನು ನಿರ್ದುಃಖಿಯಾದವನು ದುಃಖಿತ್ವವಿಲ್ಲದವನು ಹೇಳ್ಬೋದಾ ಗುರುಗಳೇ ಅದನ್ನ ಒಂದೇ ಸದ್ವಸ್ತುವನ್ನ ಎರಡು ರೀತಿ ಹೇಳ್ತಾ ಇದೀವಿ ಒಂದು ತಿಳ್ಕೊತಾ ಇದೀವಿ ಒಂದ್ ಸದ್ವಸ್ತುವಿನ ಒಂದೊಂದು ಗುಣ ಇಟ್ಕೊಂಡು ಬೇರೆ ಇನ್ನೊಂದು ಗುಣ ಸೇರಿಸ್ಕೊಂಡಿದೀವಿ ಆ ಸೇರಿಸ್ಕೊಂಡಿರೋ ಗುಣಗಳು ತೆಗೆದ್ರೆ ಎರಡು ಒಂದೇ ವಸ್ತು ಒಂದು ವಸ್ತು ಎರಡು ಶಬ್ದ ಎರಡು ಶಬ್ದ ಎರಡು ವಸ್ತು ಅಲ್ಲ ಈಗ ದುಃಖಿತ್ವ ಅಪ್ರತ್ಯಗಾತ್ಮತ್ವ ಅದು ತತ್ ಶಬ್ದ ಇವನ ದುಃಖಿತ್ವ ಬಿಡಿಸ್ತಾ ಇದೆ ತ್ವಂ ಶಬ್ದ ಅದು ಬ್ರಹ್ಮ ಪ್ರತ್ಯಗಾತ್ಮ ಅಲ್ಲ ಅನ್ನೋದನ್ನು ಬಿಡಿಸ್ತಾ ಇದೆ ಅಪ್ರತ್ಯಗಾತ್ಮ ಅಂದ್ರೆ ಬ್ರಹ್ಮ ಅಂದ್ರೆ ಯಾರೋ ಎಲ್ಲೋ ಕೈ ಮುಗಿದ್ಬಿಡಿದ್ಯಾ ಮಹಾರಾಯ ಮಾಡ್ಬೇಡ ಪ್ರತ್ಯಗಾತ್ಮ ಅಂತ ಮಾಡಿದೆ ಹಾಗೆ ತತ್ ಶಬ್ದ ಹಾಕಿಕೊಳ್ಳೇನೆ ನಿನ್ನಲ್ಲಿರ್ತಕ್ಕಂಥ ದುಃಖಿತ್ವವನ್ನು ಬಿಡಿಸ್ತಾ ಇದೆ ಇನ್ನೂ ವಿಶೇಷ ಮಾಡ್ತಾರೆ ತ್ವಂ ಶಬ್ದ ಹಾಕಿಕೊಳ್ಳೇನೆಯೇ ಅಂದ್ರೆ ಪರೋಕ್ಷತ್ವ ಬಿಡಿಸ್ತಾ ಇದೆ ಒಂದು ದುಃಖಿತ್ವ ಇನ್ನೊಂದು ಅಪ್ರತ್ಯಗಾತ್ಮತ್ವ ಬ್ರಹ್ಮ ಅಂದ್ರೆ ಅಪ್ರತ್ಯಗಾತ್ಮ ಅಂದ್ಕೊಟ್ಟಿದ್ದಾರೆ ಅಲ್ಲ ತ್ವಂ ಶಬ್ದ ಅಪ್ರತ್ಯಗಾತ್ಮ ಅನ್ನೋದು ಒಪ್ಪಲ್ಲ ಹಾಗೆ ತ್ವಂ ಶಬ್ದಕ್ಕೆ ದುಃಖಿತ್ವ ಅರ್ಥ ಬರುತ್ತಲ್ಲ ಅದನ್ನ ತಶಬ್ದ ಬಿಡಿಸುತ್ತೆ ಇಲ್ಲ ದುಃಖಿತ್ವ ಅಲ್ಲ ಒಂದೊಂದು ಒಂದೊಂದೊಂದು ಬಿಡಿಸೋದು ಶಬ್ದ ಬಿಡಿಸ್ತಾ ಇದೆ ಒಂದೇ ವಸ್ತುವಿಗೆ ಏನು ಹೇಳಿದಾಗಿದೆಯೇ ಒಂದೇ ವಸ್ತುವಿಗೆ ಎರಡು ಪದ ಪ್ರಯೋಗ ಮಾಡುತ್ತಾ ಎರಡು ಕಡೆಯಿಂದ ಎರಡು ಅಂಶವನ್ನು ಬಿಡಿಸ್ತಾ ಅದು ಕೂಟಸ್ಥವಾದ ಅದ್ವಿತೀಯ ಬ್ರಹ್ಮವೇ ಅನ್ನೋದನ್ನು ಹೇಳ್ತಾ ಇದೆ ದುಃಖಿತ್ವ ಅಪ್ರತ್ಯಗಾತ್ಮ ಮಾರಯೇತಾಂ ಮಾರಯೇತಾಂ ಇದು ಪದೇ ವಾರಯೇತಾಂ ಪದೇ ಎರಡು ಪದಂ ಪದೇ ಪದಾನಿ ಪದಗಳೆರಡು ಎರಡು ಪದಗಳು ಒಂದು ದುಃಖಿತ್ವ ಬಿಡಿಸುತ್ತೆ ಒಂದು ಅಪ್ರತ್ಯಗಾತ್ಮ ಬಿಡಿಸ್ತಾ ಇದೆ ಹೀಗಾದಾಗ ಏನಾಗುತ್ತೆ ವಾಚ್ಯಾರ್ಥವಲ್ಲ ಅಂತ ಆದ್ಮೇಲೆ ನೇತಿ ನೇತಿ ಅರ್ಥವೇ ಬಂತು ಅದಕ್ಕೆ ತತ್ವಮಸಿಗೂ ನೇತಿ ನೇತಿನ ಅರ್ಥವೇ ಬಂತೆ ಹೊರತು ತತ್ವಮಸಿಗೆ ಇಸಿಮುಖವಾದ ಅರ್ಥ ಬರಲಿಲ್ಲ ಸ್ಪಷ್ಟ ಬಹಳ ಮುಖ್ಯವಾದಂತಹ ವಿಷಯ ಇದು ಯಾಕೆಂದ್ರೆ ತತ್ವಮಸಿ ಅನ್ನೋದು ಒಂದು ವಿಧಿಮುಖವಾಗಿ ಬ್ರಹ್ಮತ್ವವನ್ನು ಪ್ರತಿಪಾದನೆ ಮಾಡಿ ತಿಳಿಸ್ಕೊಡ್ತಾ ಇದೆ ಕೊಡಿದ್ದಾರೆ ಅದು ತಪ್ಪರ್ಥವನ್ನು ಬಿಡಿಸೋದು ಅಷ್ಟನ್ನೇ ಮಾಡ್ತಾ ಇದೆ ಹೊರತು ತಮ್ಮ ಶಬ್ದವು ಅದು ಪರೋಕ್ಷವಲ್ಲ ಅಂತ ಹೇಳ್ತಾ ಇದೆ ತತ್ ಶಬ್ದವು ನೀನು ದುಃಖಿ ಅಲ್ಲ ಅಂತ ಹೇಳ್ತಾ ಇದೆ ಇನ್ನಲ್ಲಿರೋ ದುಃಖಿತ್ವ ಶಬ್ದವು ಬ್ರಹ್ಮದಲ್ಲಿರುವ ಪರೋಕ್ಷತ್ವ ತಮ್ಮ ಶಬ್ದವು ಬಿಡಿಸುತ್ತ ನೇತಿ ನೇತಿ ಇನ್ನು ಶಬ್ದ ಏನರ್ಥವೋ ಅದೇ ಅರ್ಥವನ್ನೇ ತತ್ವಮಸಿ ವಾಕ್ಯ ತಿಳಿಸ್ಕೊಡ್ತಾ ಇದೆ ಪರಸ್ಪರ ಎರಡು ಸೇರಿಕೊಂಡು ಅದನ್ನು ಹೇಳ್ತಾ ಇದೆ ನೇತಿ ನೇತಿ ಅರ್ಥವನ್ನು ತಮ್ಮ ಎರಡು ಶಬ್ದಕ್ಕೂ ಅದು ವಾಚ್ಯವಲ್ಲ ತಪ್ಪರ್ಥ ಬಿಡಿಸೋದು ಅಷ್ಟೇ ಅರ್ಥ ಬಿಡಿಸಿ ಆ ತಪ್ಪರ್ಥ ಬಿಟ್ಕೊಂಡ್ರೆ ಸಾಕು ಯಾವುದೇ ನಿಜವಾದ ಅರ್ಥ ತೋರ್ಕೊಳ್ತದೆ ತಪ್ಪರ್ಥ ಬಿಡಿಸೋದು ನಿಜವಾದ ಅರ್ಥ ತೋರಿಸೋದು ಎರಡು ಮಾಡಬೇಕಾಗಿಲ್ಲ ತಾನೇ ಆಗತ್ತೆ ಅಂತ ಹಿಂದೆ 164 ವರೆ
ಇಲ್ಲಿ ಹೇಳಿರುವಂತೆ ತತ್ವಂ ಈ ಎರಡೂ ಸಮಾನಾಧಿಕರಣವಾಗಿರುವುದರಿಂದ ಒಂದಕ್ಕೊಂದು ವಿಶೇಷಣವಾಗಿ ತತ್ಪದಾರ್ಥವು ತ್ವಂಪದಾರ್ಥದಲ್ಲಿ ತೋರುವ ದುಃಖಿತ್ವವನ್ನು ತ್ವಂಪದಾರ್ಥವು ತತ್ಪದಾರ್ಥದಲ್ಲಿ ತೋರುವ ಪರೋಕ್ಷತ್ವವನ್ನು ನೀಗುವು. ಒಟ್ಟು ವಾಕ್ಯದ ಅರ್ಥದಲ್ಲಿ ಈಗ ಯಾವ ಧರ್ಮವೂ ತೋರುವುದಿಲ್ಲವಾಗಿ ನೇತಿ ನೇತಿ ಎಂಬ ವಾಕ್ಯಾರ್ಥವನ್ನೇ ಈ ವಾಕ್ಯವು ತಿಳಿಸುತ್ತದೆ ಎಂದಾಗುವುದು. ವಿಧಿಮುಖವಾದ ಅರ್ಥ ಇಲ್ಲವೇ ಇಲ್ಲ, ತಪ್ಪರ್ಸ ತೆಗೆಯೋದು ಅಷ್ಟೇ ಅರ್ಥ. ಆದ್ದರಿಂದ ನೇತಿ ನೇತಿ ಅರ್ಥವನ್ನೇ ಈ ರೀತಿ ಹೇಳ್ತಾ ಇದೆ. ಏವಂ ತತ್ವಮಸಿ ಇತ್ಯಸ್ಯ ಗಮ್ಯಮಾನೇ ಫಲೇ ಕಥಂ ಅಪ್ರಮಾಣತ್ವಮಸ್ಯೋಕ್ತ್ವಾ ಗಮ್ಯಮಾನೇ ಫಲೇ ಕಥಂ ಅಪ್ರಮಾಣತ್ವಂ ಅಸ್ಯ ಕೃತ್ವಾ ಕ್ರಿಯಾಪೇಕ್ಷತ್ವಂ ಉಚ್ಯತೆ. ಸಂಖ್ಯಾತವಾದ ಮೇಲೆ ಆಕ್ಷೇಪ ಮಾಡ್ತಿದ್ದಾರೆ ನೋಡಪ್ಪ. ಏವಂ ಈ ರೀತಿಯಾಗಿ ತತ್ವಮಸಿ ಎಂಬ ವಾಕ್ಯಕ್ಕೆ ಅರ್ಥ ಮಾಡಿಕೊಂಡಾಗ ಇಲ್ಲಿಯೇ ಈಗಲೇ ಫಲ ಗೊತ್ತಾಗುತ್ತಿರುವಾಗ ಹೌದು ಅಹಮಸ್ಮಿ ಪರಂ ಬ್ರಹ್ಮ ಕೂಟಸ್ಥ ಚಿನ್ಮಾತ್ರ ಸ್ವರೂಪ ಅದ್ವಿತೀಯ ಪರಬ್ರಹ್ಮ ಸ್ವರೂಪ ಅಂತ ಇಲ್ಲಿಯೇ ಈಗಲೇ ಫಲವು ಅಂದ್ರೆ ಆ ಅದ್ವೈತಾತ್ಮ ಜ್ಞಾನವು ಉತ್ತಮಾಧಿಕಾರಿಗೆ ಉಂಟಾಗುತ್ತಿರುವಾಗ ಈ ವಾಕ್ಯವನ್ನು ಅಪ್ರಮಾಣ ಮಾಡಿಬಿಟ್ಟು ಇದಕ್ಕೊಂದು ಕ್ರಿಯೆ ಬೇಕು, ಸಂಖ್ಯಾನವನ್ನು ಪ್ರಪಂಚ ಪ್ರವಲಯ ಮಾಡ್ಕೊಳ್ತಿರೋದನ್ನು ಅಥವಾ ಇನ್ನೇನು ಆವರ್ತಿ ಮಾಡಬೇಕು ಅನ್ನೋದನ್ನು ಈ ರೀತಿ ಹೆಂಗೆ ಅಪೇಕ್ಷೆ ಪಡ್ತೀಯಾ? ಫಲ ಆದ್ಮೇಲೆ ಫಲವಾಗಿಲ್ಲ ಅಂತ ಆದ್ರೆ ಅವಾಗ ಕ್ರಿಯೆ ಮಾಡಬೇಕು ಅನ್ನೋದು ಹೊಂದುತ್ತೆ. ವಾಕ್ಯ ಶ್ರವಣವಾದ ಸಮಯದಲ್ಲಿಯೇ ಉತ್ತಮಾಧಿಕಾರಿಗೆ ಇಲ್ಲಿಯೇ ಫಲವಾಗ್ಬಿಡೋಣದ್ರ ಅಜ್ಞಾನ ನಿವೃತ್ತಿ ಆಗ್ಬಿಡೋಣದ್ರಿಂದ ಅದಕ್ಕೆ ಹೆಂಗೆ ಕ್ರಿಯಾಪದವನ್ನು ನೀನು ಅಧ್ಯಯನ ಮಾಡಿಬಿಟ್ಟು ಅರ್ಥಾಂತರ ಮಾಡೋ ಪ್ರಯತ್ನ ಪಡ್ತಿದ್ಯಾ? ಅದು ಹೆಂಗೆ ಆಗುತ್ತೆ? ಮಾಡೋಕ್ಕೆ ಮಾಡೋಕ್ ಬರೋಲ್ಲ. ಇದು ಕ್ರಿಯಾಪೇಕ್ಷತ್ವವನ್ನು ಹೆಂಗೆ ಮಾಡ್ತೀಯಾ? ಕ್ರಿಯಾಪೇಕ್ಷತ್ವ ನೀನು ಅದು ಅದು ಕ್ರಿಯೆಯನ್ನು ಅಪೇಕ್ಷಿಸ್ಕೊಂಡಿದೆ ಅಂದ್ರೆ ಆ ವಾಕ್ಯವನ್ನು ತೆಗೆದುಕೊಂಡು ಏನೋ ಒಂದು ಕ್ರಿಯೆ ಮಾಡಬೇಕು, ಜಪ ಮಾಡಬೇಕು, ಆವರ್ತಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಸೂಕ್ತವಾಗಿ ಹೇಳಲ್ಲ. ನೀ ವರಘಾಕಾಲ ಕನ್ಯಾ ಮಧ್ವಾಹಯಂತಿ ಅಂತ ಹಂಗಾಗ್ಬಿಡುತ್ತೆ. ವಾಕ್ಯಾರ್ಥ ಜ್ಞಾನಕ್ಕಾಗಿ ಹೇಳಿದ ವಾಕ್ಯವನ್ನು ಬಿಟ್ಟು ಅದನ್ನ ಜಪಕ್ಕೋ ಆವರ್ತಿಗೋ ಉಪಯೋಗಿಸ್ತೀನಿ ಅಂತಂದ್ರೆ ಮೂಲ ಕುಠಾರ ಬುರಕ್ಕೆ ಕೊಡ್ಲಿ ಹಾಕೋದಿಲ್ಲ. ಅನುಸಂಧಾನ ವಾಕ್ಯ ಈ ಅನುಸಂಧಾನ ಮಾಡಕ್ ಆಗಲ್ಲ, ಚಿಂತನೆ ಮಾಡಕ್ ಆಗಲ್ಲ ಅಂದ್ರೆ ಅಂಥವರಿಗೆ ಒಂದು ಸ್ಟೆಪ್ ಕೆಳಗಿಳಿದು ಉಪಾಸನಾ ವಾಕ್ಯ ಬೇರೆ ಭಾವನಾ ವಾಕ್ಯ ಇದ್ದೇ ಇದೆ, ಅದನ್ನ ಹೇಳಿದೆ ಇಲ್ಲ ಅಂತಿಲ್ಲ. ಇದನ್ನ ಅದಕ್ಕೆ ಹೇಳಿದೆ ಅಂತ ಅರ್ಥ ಮಾಡೋದು ತುಂಬಾ ಅನ್ಯಾಯ, ಅದು ಹಾಗೆ ಮಾಡಬಾರದು ಅಂತ. ತಸ್ಮಾತ್ ಅತ್ಯಂತ ಮಧ್ಯೇಶು ಕುರ್ವಿಚ್ಚೇತ ವಿರೋಧ್ಯತ ಈ ವಾಕ್ಯದ ಆರಂಭದಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಹೇಗೂ ಕುರು ಎಂಬ ಪದವನ್ನ ಇದಕ್ಕೆ ಅಧ್ಯಾಹಾರ ಮಾಡಿಕೊಂಡು ಅರ್ಥ ಮಾಡಕ್ ಆಗಲ್ಲ. ಅದು ಅದು ವಿರೋಧಿ ಆಗದು, ವಿರೋಧಿ ಆಗಿರ್ತಕ್ಕಂಥ ಕುರು ಅನ್ನೋ ಪದವನ್ನ ಇಲ್ಲಿ ಕಲ್ಪಿಸ್ಕೋಬಾರದು. ತತ್ವಮಸಿ ಕುರು ಕರ್ತೃತ್ವಮಸಿ ಭಾವೇ ತತ್ವಮಸಿ ಏನ್ ಮಾಡಿದ್ರು ಕ್ರಿಯಾಪದವನ್ನ ಆದಿಯಲ್ಲೂ ಮಧ್ಯದಲ್ಲೂ ಅಂತ್ಯದಲ್ಲೂ ಎಲ್ಲೂ ಇದನ್ನ ಕ್ರಿಯಾಪದವನ್ನ ಅಧ್ಯಾಹಾರ ಮಾಡ್ಕೊಳಕ್ ಆಗಲ್ಲ. ಹಾಗಾದ ಯಾಕೆಂದ್ರೆ ಮೊದಲೇ ಅಶ್ರುತ ಕೇಳಿ ಬಂದಿಲ್ಲ, ಆಮೇಲೆ ಶ್ರುತ ತ್ಯಾಗ ವಾಕ್ಯಾಸದ ಅನುಭವಕ್ಕೆ ಹೇಳ್ತಾ ಇರೋದು ಬಿಟ್ಟದ್ದು ಒಂದು ದೋಷ, ಹೇಳದೇ ಇದ್ದಿದ್ದಾಗಿರುವ ಕುರುವಿನ ಪದವನ್ನು ಅಧ್ಯಯನ ಮಾಡಿಕೊಂಡ ದೋಷ. ಈ ರೀತಿ ಮಾಡೋದು ಅದು ಅನರ್ಥಕ್ಕೆ ಕಾರಣ ಆಗುತ್ತೆ ಹೊರತು ಪುರುಷಾರ್ಥಕ್ಕೆ ಕಾರಣ ಆಗಲ್ಲ. ಕ್ರಿಯಾಪದವನ್ನು ಇದಕ್ಕೆ ಅಧ್ಯಯನ ಮಾಡಿಕೊಂಡ್ರೆ
ಶ್ರುತ ಹಾನಿ ಅಶ್ರುತ ಕಲ್ಪನ. ಯಾವ್ದನ್ನು ಹೇಳಿದ್ಯೋ ಅದನ್ನ ಬಿಟ್ಟಂಗಾಗತ್ತೆ, ಏನನ್ನು ಹೇಳಿದ್ಯೋ ಅದನ್ನ ಕಲ್ಪನೆ ಮಾಡ್ದಂಗಾಗತ್ತೆ. ಎರಡೂ ದೋಷ, ಹೇಳದೇ ಇದ್ದಿದ್ದನ್ನು ಕಲ್ಪನೆ ಮಾಡೋದು ತಪ್ಪು, ಹೇಳಿದ್ದನ್ನು ಬಿಡೋದು ತಪ್ಪು, ಎರಡೂ ಮಾಡ್ದಂಗಾಗತ್ತೆಪ್ಪ. ಕ್ರಿಯಾಪದವನ್ನು ಈಗ ನೀವು ಜೋಡಿಸಿದ್ರೆ ನೀ ಕರ್ಮಕಾಂಡಕ್ಕೆ ಉಪಾಸನಾ ಕಾಂಡ ಕ್ರಿಯಾಪದ ಇಟ್ಕೋ. ಅನುಭವ ಪರ್ಯಂತವಾದ ವಾಕ್ಯಾರ್ಥ ಜ್ಞಾನಕ್ಕೆ ಕ್ರಿಯಾಪದ ಬೇಕಿಲ್ಲ. ಕ್ರಿಯಾಪದವಿಲ್ಲದೆಯೇ ಸ್ವಾಗತ ನೋಡು, ಅದೇ ನೀನು ಅಂದು ಸಾಕೋ. ಹಸಿಯು ಬೇಕಾಗಿಲ್ಲ, ಹಸಿ ಅನ್ನೋದು ಐಕ್ಯವನ್ನು ಹೇಳುತ್ತೆ ಅನ್ನೋ ದೃಷ್ಟಿಯಿಂದ. ನಾನು ಯಾರು ಅಂತ ಸಂಶಯ ಪಡ್ತಾ ಇರೋ ನನಗೆ, ಅದೇ ಕಪ್ಪ ನೀನು, ಅದೇ ನೀನು ಅಂದು ಸಾಕು. ಇದು ಹಗ್ಗವೇ ಅಂದ್ರೆ ಕ್ರಿಯಾಪದ ಇಲ್ಲೇ ಇಲ್ಲ, ಒಂದು ಉದ್ದೇಶ ವಿಧೇಯ ಇದು ಅಂತ ಹೇಳಿ ಹಾವನ್ ತೋರಿಸ್ಕೊಂಡು ಇದು ಹಗ್ಗ ವಿಧೇಯ ನೀನು ಅಂತ ಹೇಳಿ ಉದ್ದೇಶ ಮಾಡಿ ಬ್ರಹ್ಮವೇ ಆಗಿದ್ದೀಯ ಅನ್ನೋದು ಅನುವಾದ. ಆ ಅನುವಾದವನ್ನು ಅದಕ್ಕೆ ಅನುವಾದವನ್ನು ಏನ್ ಮಾಡಿದ್ರು, ಐಕ್ಯವನ್ನು ಹೇಳುತ್ತೆ, ಒಂದು ಮಾಡುತ್ತೆ, ಎರಡು ಪದ ಬೇರೆ ಅಲ್ಲ ಅಂತ ಹೇಳುತ್ತೆ ಅಂತ ಹೀಗೆ ಹೇಳಿದ್ರು. ಅರ್ಥ ತಾತ್ಪರ್ಯ ಒಂದೇ ಆಗುತ್ತೆ. ಆ ಕ್ರಿಯಾಪದ ವಾಕ್ಯಪೂರ್ಣಕ್ಕಾಗೋ ಅನುವಾದಕ್ಕಾಗಿಯೋ ಬಂದಿದೆಯೇ ಹೊರತು ಕ್ರಿಯಾಪದ ಪ್ರಧಾನವಾಗಿ ಬಂದದ್ದಲ್ಲ. ಐಕ್ಯವನ್ನು ಹೇಳುತ್ತೆ ಮಾಡ್ಕೊಂಡು ಸಮಾಧಾನ ಆಗುತ್ತೆ ವಾಕ್ಯಕ್ಕೆ. ವಾಕ್ಯಕ್ಕೆ ಪದಾರ್ಥ ವಿವೇಕದಿಂದ ಜ್ಞಾನ ಉಂಟಾಗುವುದರಿಂದಲೂ, ಜ್ಞಾನಕ್ಕೆ ಸಂಸಾರ ದುಃಖ ನಿವೃತ್ತಿ ಎಂಬ ಫಲವು ಇರುವುದರಿಂದಲೂ ವಾಕ್ಯವು ಪ್ರಮಾಣವೇ ಎಂದಾಯಿತಷ್ಟೇ. ವಾಕ್ಯಕ್ಕೆ ಪ್ರಾಮಾಣ್ಯ ಅರಿವನ್ನುಂಟು ಮಾಡಿಕೊಡೋದೆ ವಾಕ್ಯ ಪ್ರಾಮಾಣ್ಯ. ಯಾವಾಗ ಸಂಸಾರ ಎಂಬ ದುಃಖವನ್ನು ನಿವೃತ್ತಿ ಮಾಡ್ತಾ ಆ ನಿವೃತ್ತಿಯಾದ ಫಲ ಅವನು ಬಂದ ಮೇಲೆ ಅಪ್ರಮಾಣ ಅಂತಂತೇನಿದ್ರೆ ಸುಮ್ಮನೆ ಹಠ ಆಗತ್ತೆ ಹೊರತು ನಿಮ್ಮ ಮಕ್ಕಳಕ್ಕಾಗಲ್ಲ. ಹೀಗಿರುವಲ್ಲಿ ಇದು ಅಪ್ರಮಾಣವೆನ್ನುವುದಕ್ಕಾಗಲಿ, ಪ್ರಸಂಖ್ಯಾನವನ್ನು ಮಾಡಬೇಕು ಎಂಬ ವಿಧಿಯನ್ನು ಕಲ್ಪಿಸುವುದಕ್ಕಾಗಲಿ ಕಾರಣವೇ ಇಲ್ಲ. ವಾಕ್ಯಕ್ಕೆ ಕ್ರಿಯೆಯ ಅಪೇಕ್ಷೆಯೇ ಇಲ್ಲದೆ ಜ್ಞಾನವಾಗುತ್ತಿರುವಲ್ಲಿ ಅದನ್ನೇಕೆ ಕಲ್ಪಿಸುತ್ತಿರುವಿರಿ ಎಂದು ಪ್ರಸಂಖ್ಯಾನವಾದಿಗಳನ್ನು ಇಲ್ಲಿ ಆಕ್ಷೇಪಿಸಿದೆ. ಪ್ರಸಂಖ್ಯಾನವನ್ನು ಯಾವ ದಿಶೆಯಲ್ಲಿ ಕಲ್ಪಿಸಬೇಕು ಎಂಬುದನ್ನು ವಿಚಾರ ಮಾಡಿದರೂ ಇದರ ಕಲ್ಪನೆಗೆ ಅವಕಾಶವಿಲ್ಲವೆಂದೇ ಆಗುತ್ತದೆ. ಹೇಗೆಂದರೆ ವಾಕ್ಯಕ್ಕೆ ಜ್ಞಾನವಾಗುವುದಿಲ್ಲವೆಂದೇನೂ ಪ್ರಸಂಖ್ಯಾನವಾದಿಗಳು ಹೇಳುವುದಿಲ್ಲ. ಅವರು ಒಪ್ಪಿದ್ದಾರೆ ವಾಕ್ಯಕ್ಕೆ ಜ್ಞಾನವಾಗಿ ಹೋದ್ರೆ ಪ್ರಸಂಖ್ಯಾನ ಮಾಡಬೇಕು ಆಗಲ್ಲ. ವಾಕ್ಯ ಜ್ಞಾನ ಮೇಲೆ ಪ್ರಸಂಖ್ಯಾನ ಮಾಡಬೇಕು. ವಾಕ್ಯ ಜ್ಞಾನವಾಗುತ್ತೆ ಅಂತ ಒಪ್ಪಿಕೊಳ್ಳಬೇಕು ಅವರು, ಅದನ್ನ ಇಲ್ಲ ಅಂತ ಹಾಗಿಲ್ಲ. ಆದ್ದರಿಂದ ಜ್ಞಾನವಾಗುವುದಕ್ಕಾಗಿ ಪ್ರಸಂಖ್ಯಾನವು ಬೇಕಿರುವುದಿಲ್ಲ. ವಾಕ್ಯ ಜ್ಞಾನವಾದ ಮೇಲೆ ನಡುವಣ ಸ್ಥಿತಿಯಲ್ಲಿ ಅದು ಪ್ರತ್ಯಕ್ಷ ಬಾಧಿತವಾಗುತ್ತದೆ ಎಂದು ಅವರ ಹೇಳಿಕೆ. ಜ್ಞಾನವಾದ ಮೇಲೂ ಈ ದುಃಖಿತ್ವಾದಿ ಪ್ರತ್ಯಗಳು ಬಲವಾಗಿರೋದ್ರಿಂದ ಶುಚಿ ದುಃಖಿ ಕಷ್ಟ ಹೋಗ್ತಾ ಇದು ಅದನ್ನ ತಳ್ಳಿ ಹಾಕ್ಬಿಡುತ್ತೆ, ಬಾಧೆ ಮಾಡ್ಬಿಡುತ್ತೆ ಅಂತ ಅವ್ರದ್ದು ಒಂದು ಸಂಶಯ. ಜ್ಞಾನವಾದ ಮೇಲೆ ಮುಂದೆ ಲಿಟ್ರೇಚರ್ ಅಷ್ಟೇ ಟ್ರಾನ್ಸ್ಲೇಟ್ ಜ್ಞಾನ ಸಂಶಯದಿಂದ ಕನ್ನಡಕ್ಕೋ ಇಂಗ್ಲಿಷ್ಗೋ ಹಿಂದಿಗೋ ತಮಿಳಿಗೋ ತೆಲುಗುಗೋ ಮಾಡ್ಕೊಂಡಿದ್ದಾನೆ. ಆದರೆ ಆ ಪ್ರತ್ಯಕ್ಷವು ಆಭಾಸ ಮಾತ್ರವೆಂದು ನಾವು ತೋರಿಸಿರುವುದರಿಂದ ಆಗಲೂ ವಿಧಿಯ ಅಪೇಕ್ಷೆ ಇರುವುದಿಲ್ಲ. ಪ್ರತ್ಯಕ್ಷ ಯಾವ ಪ್ರತ್ಯಕ್ಷ? ದುಃಖಿನೋ ಪ್ರತ್ಯಕ್ಷ. ನಾನು ದುಃಖಿ, ನಾನು ಕಷ್ಟ ಭೋಗ್ತಾ ಇರೋ ಅದು ಆಭಾಸ. ರಿಯಲ್ ನೀನು ದುಃಖಿ ಆಗಿಲ್ಲ, ಆಗಲು ಕಷ್ಟ ಭೋಗ್ತು ಆಗಿಲ್ಲ. ಪ್ರತ್ಯಕ್ಷ ನಿಂತಿದೆಯಲ್ಲ ತಪ್ಪು, ಪ್ರತ್ಯಕ್ಷಕ್ಕೆ ಅದು ತೋರಲ್ಲ, ಪ್ರತ್ಯಕ್ಷದ ಆಭಾಸ. ದುಃಖಿತ್ವಾದಿಗಳು ಏನ್ ಮಾಡಿದ್ರು ಅಭಿಮಾನವಿಲ್ಲದೆಯೇ ನಿಮ್ಗೆ ಸೇರೋದೇ ಇಲ್ಲ. ಅಭಿಮಾನದಿಂದ ಸೇರಿದಂತಾಗಿರುತ್ತೆ, ಅಭಿಮಾನದಿಂದ ಸೇರಲ್ಲ. ಅಭಿಮಾನದಿಂದಲೇ ಸೇರದೇ ಇದ್ಮೇಲೆ ಪ್ರತ್ಯಕ್ಷದಿಂದ ಹೆಂಗೆ ಸೇರುತ್ತೆ? ಕೊನೆಯಲ್ಲಿ ಅನುಭವವೇ ಆಗುವುದರಿಂದ ಆಗಲಂತೂ ಪ್ರಸಂಖ್ಯಾನ ವಿಧಿಯ ಅವಶ್ಯಕತೆಯೇ ಇರುವುದಿಲ್ಲ. ಅನುಭವವಾದ ಬಳಿಕ ಪ್ರಸಂಖ್ಯಾನವನ್ನು ಮಾಡಬೇಕೆಂಬುದನ್ನು ಪೂರ್ವ ಪಕ್ಷಿಗಳು ಒಪ್ಪುವುದಿಲ್ಲ. ಅನುಭವ ಆದ್ಮೇಲೂ ಅವರು ಪ್ರಸಂಖ್ಯಾನ ಮಾಡ್ಬೇಕಂತ ಅವ್ರು ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರಸಂಖ್ಯಾನದ ಪ್ರಯೋಜನ ಅನುಭವ ಆಗುತ್ತೆ ಅಂತಾರೆ. ಅನುಭವ ಆಗೋ ಪ್ರಸಂಖ್ಯಾನ ಆದ್ಮೇಲೆ ಅನುಭವ ಆದ್ಮೇಲೆ ಮಾಡ್ಬೇಕಾಗಿಲ್ಲ ಅಂತೀರ. ಅನುಭವ ಇಲ್ಲೇ ವಾಕ್ಯದಲ್ಲ ಆದಾಗ ಯಾರಿಗೆ ಪ್ರಸಂಖ್ಯಾನ ಮಾಡಬೇಕು ಅಂತ ಹೇಳ. ಆದ್ದರಿಂದ ವಾಕ್ಯ ಜ್ಞಾನಕ್ಕೆ ವಿರೋಧಿಯಾದ ಪ್ರಸಂಖ್ಯಾನವನ್ನು ಕಲ್ಪಿಸುವುದು ಸರಿಯಲ್ಲ ಎಂದಾಯಿತು. ಇದು ಅಲ್ಲದೆ ಪ್ರಸಂಖ್ಯಾನ ವಿಧಿಯು ಶ್ರುತಿ ವಾಕ್ಯದಲ್ಲಿಲ್ಲ, ಅದನ್ನು ಕಲ್ಪಿಸಿದರೆ ಅಶ್ರುತ ಕಲ್ಪನೆ ಎಂಬ ದೋಷವು ಬರುತ್ತದೆ, ಆದ್ದರಿಂದ ಅದನ್ನು ಕಲ್ಪಿಸತಕ್ಕದ್ದಲ್ಲ. ಶ್ರುತಿಯು ನೀನು ಬ್ರಹ್ಮವು ಎಂದು ಹೇಳುತ್ತದೆ,
ಆದ್ದರಿಂದ ಆ ಶ್ರುತ್ಯುಕ್ತಾರ್ಥವನ್ನು ಬಿಟ್ಟು ಪ್ರಸಂಖ್ಯಾನವನ್ನು ಮಾಡಬೇಕು ಎಂಬ ವಿಧಿಯನ್ನು ಕಲ್ಪಿಸುವುದೂ ಯುಕ್ತವಲ್ಲ. ಹಾಗೆ ಮಾಡಿದರೆ ಶ್ರುತ ಹಾನಿ, ಅಶ್ರುತ ಕಲ್ಪನಾ ಎಂಬ ದೋಷವು ಬರುತ್ತದೆ. ಈ ಎಲ್ಲಾ ಕಾರಣಗಳಿಂದ ಪ್ರಸಂಖ್ಯಾನ ವಿಧಿಗೆ ಇಲ್ಲಿ ಅವಕಾಶವೇ ಇಲ್ಲವೆಂದಾಯಿತು. ಯಥಾನುಭೂಯತೆ ತೃಪ್ತಿ ಸತ್ಯಮೇವ ಮನಾತ್ಮಾರ್ಥ ವಾಕ್ಯಾರೋಕ್ಷ್ಯಬೋಧನ ಪ್ರತ್ಯಗಾತ್ಮನಿ ನತ್ವೇವಂ ಸಂಖ್ಯಾ ಪ್ರಾಪ್ತಿವದ ಬ್ರುವಂ ಯಥಾನುಭೂಯತೆ ವಾಕ್ಯಸ್ಯ ವಿವೃದ್ಧಿಸ್ತದ್ದೋಷಕಾಯಸೀ ಕ್ರಿಯಾ ಸತ್ಯಮೇವ ಮನಾತ್ಮಾರ್ಥ ವಾಕ್ಯಾರೋಕ್ಷ್ಯಬೋಧನಂ ಪ್ರತ್ಯಗಾತ್ಮನಿರತ್ವೇವಂ ಸಂಖ್ಯಾಪ್ರಾಪ್ತಿವದ್ಭುವಂ ಯಥಾ ಅನುಭೂಯತೆ ತೃಪ್ತಿಃ ಭುಜೇಃ ವಾಕ್ಯಾತ್ ನ ಗಮ್ಯತೆ ವಾಕ್ಯಸ್ಯ ವಿವೃದ್ಧಿಃ ತದ್ವತ್ ದೋಷಕೃತ್ ಪಾಯಸೀ ಕ್ರಿಯಾ ಸತ್ಯಂ ಏವಂ ಅದು ಆರು ಒಂದು ಜಾತಿ, ಮೂರು ಒಂದು ಜಾತಿ. ಅವನಂತಿದ್ದ ಪೂರ್ವಪಕ್ಷಿ, ನೋಡೋ ಒಳ್ಳೆ ಪಂಚಪಕ್ಷ ಪದಮಾನ ಊಟ ಮಾಡಿಬಿಟ್ಟಗಳು ನೀನು ಅಂತ ವಾಕ್ಯ ಅಂದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತಾ, ತೃಪ್ತಿ ಆಗುತ್ತಾ? ಊಟದ ತೃಪ್ತಿಯಿಂದಲೇ ಹೊಟ್ಟೆ ತುಂಬತ್ತೆ, ಊಟ ಕ್ರಿಯೆಯಿಂದಲೇ ಊಟದ ಅಂದ್ರೆ ಊಟ ಮಾಡೋ ಕ್ರಿಯೆಯಿಂದಲೇ ಹೊಟ್ಟೆ ತುಂಬೋದು ತೃಪ್ತಿ ಆಗೋದು ಆಗತ್ತೆ ಹೊರತು ವಾಕ್ಯದಿಲ್ಲ. ಪಂಚಪಕ್ಷ ಪರಮಾನ್ನ ಊಟ ಮಾಡದೆ ನೀನು ಅಂತಂದ್ರೆ ಅದರಿಂದ ಯಾವ ಹೊಟ್ಟೆ ತುಂಬಲ್ಲ, ಅದೇನು ಆಗೋದಿಲ್ಲ. ಈ ವಾಕ್ಯದಿಂದ ನೀವು ವಾಕ್ಯಸ್ಯ ವಿವೃತಿ, ವಾಕ್ಯದ ವಿವರಣೆ ಮಾಡ್ತೀಯಲ್ಲ, ಪ್ರತಿಪಿಸಿ ವಾಕ್ಯದ ವಿವರಣೆ ಮಾಡ್ತಿದ್ದೀಯಲ್ಲ, ಈ ಎಲ್ಲ ವಿವರಣೆ ಏನ್ ಗೊತ್ತಾ? ಶಗಣಿಯಿಂದ ಪಾಯಸ ಮಾಡ್ದಾ ಇರೋಂಗೆ ಮಾಡ್ತಿದ್ದ. ಗೋಶಕತ್ ಪಾಯಸಿ, ಗೋ ಅಲ್ಲಿ ಹಸುವಿನ, ಶಕತ್ ಅಂದ್ರೆ ಸಗಣಿ, ಅದರ ಪಾಯಸಿ ಕ್ರಿಯೆ ಅಂದ್ರೆ ಪಾಯಸ ಮಾಡೋ ಕೆಲಸ ಮಾಡ್ತಿದ್ದೆ ಹೊರತು ಸುಮ್ಮನೆ ಶಬ್ದ ಕಸರತ್ ಮಾಡಿ ಇದು ಅದರ ತಪ್ಪರ್ಥ ಬಿಡಿಸತ್ತೆ, ಅದು ಇದರ ತಪ್ಪರ್ಥ ಬಿಡಿಸತ್ತೆ, ಈ ಎರಡು ಕೂಡ ಇನ್ನೊಂದು ಅರ್ಥವನ್ನು ಹೇಳುತ್ತೆ, ಹಸಿ ಐಕ್ಯ ಹೇಳುತ್ತೆ, ಏನೋ ಸರ್ಕಸ್ ಮಾಡಿ ಕಸರತ್ ಮಾಡಿ ನಮ್ಗೆ ಹೇಳ್ತಿದ್ದೆ ಹೊರತು ಇದು ಶಗಣಿ ತಗೊಂಡು ಪಾಯಸ ಮಾಡೋ ಕೆಲಸವೇ ಹೊರತು ಇದು ಏನು ಅನುಭವ ಬರೋಲ್ಲ ಅಂತ ಸಿಟ್ಟಾಗ್ಬಿಟ್ಟ. ಪ್ರಸಂಖ್ಯಾನವಾದಿ ಗೋಶಕ ಪಾಯಸಿ ಕ್ರಿಯೆ ಆಗ್ಬಿಟ್ಟ, ಸೊಸುವಿನ ಸಗಣಿಯಿಂದ ಮಾಡುವ ಪಾಯಸ ಕ್ರಿಯೆ ಹೌದು ಇದು ಈ ವಾಕ್ಯಾಸಲ್ಲಿ ಏನು ಅನುಭವ ಬರಲ್ಲ ಅಂತ. ಹೌದ ಕಣಪ್ಪ, ನಿಜ ನಿಜ ಸಿದ್ಧಾಂತ. ಅನಾತ್ಮಾರ್ಥ ವಾಕ್ಯ, ಅನಾತ್ಮಾರ್ಥ ವಾಕ್ಯವಾಗಿದ್ದರೆ ಅಲ್ಲಿ ಪಾರೋಕ್ಷ ಬೋಧನ ಆಗ್ತಿತ್ತು. ಅನಾತ್ಮಾರ್ಥ ವಾಕ್ಯವೇ ಅಲ್ಲ, ಆತ್ಮಾರ್ಥ ವಾಕ್ಯ ಅದು, ನಿನ್ನ ಸ್ವರೂಪದ ವಾಕ್ಯವೇ ಹೊರತು ಹೀಗಿದ್ದ ಬೇರೆಯಾಗಿರೋ ವಸ್ತುವಿನ ವಾಕ್ಯ ಅಲ್ಲ. ವಾಕ್ಯವಲ್ಲದೆ ಇದ್ದಾಗ ಪ್ರತ್ಯಗಾತ್ಮದಲ್ಲಿ ಹೇಗೆ ಸಂಖ್ಯಾಪ್ರಾಪ್ತಿ ಹಟ್ಟಿಯವನು ಸಿಕ್ಕಿದ ಹಾಗೆ ಅವನಿಗೆ ಪ್ರತ್ಯಗಾತ್ಮ ಸಿಕ್ಕಿದವನೇ ಸಿಕ್ತಾನೆ ಹೊರತು ಹೊಸದಾಗಿ ಅನಾತ್ಮ ವಸ್ತುನ ಪಡ್ಕೊಳ್ಳೋದು ಅಲ್ಲ ಕಣಪ್ಪ. ಯಾಕೆ ಸುಮ್ಮನೆ ಘೋಷಕ ಪಾಯಸಿ ಕ್ರಿಯಾ ಅಂತೀಯ?
ಅನಾತ್ಮ ವಿಚಾರದ ವಿಚಾರ ಆಗಿದ್ರೆ ಹೌದು, ಸ್ವರ್ಗ ಸಿಕ್ತೋ ಬ್ರಹ್ಮಲೋಕ ಸಿಕ್ತೋ ನಾನು ಅಂದಿದ್ರೆ ಪೋಷಕ ಪಾಯ ಸಿಕ್ಕಿದೆ ಎಂದು ಅನ್ಬೋದಾಗಿತ್ತು. ಸ್ವರ್ಗ ಬ್ರಹ್ಮಲೋಕ ಅಂದ್ರೆ ಹೇಳಿದ ಲೋಕ ಹಂಗೆ ಹಾಗೆ ಹೇಳ್ತಾ ಇಲ್ಲ. ಪ್ರತ್ಯೇಕಾತ್ಮನ ಕುರಿತು ಉಪದೇಶ ಮಾಡ್ತಾ ಇರುವ ವಾಕ್ಯ ಈಗಲೇ ಇಲ್ಲಿಯೇ ಅನುಭವದಲ್ಲಿರ್ತಕ್ಕ ವಾಕ್ಯ ವಾಕ್ಯಾರ್ಥ ವಿಚಾರ ಇಲ್ಲಿಯೇ ಈಗಲೇ ಅನುಭವದಲ್ಲಿರ್ತಕ್ಕ ವಾಕ್ಯಾರ್ಥ ವಿಚಾರನ ನೀನು ಸುಮ್ಮನೆ ಇದು ಈ ವಾಕ್ಯದಿಂದ ವಿವರಣೆ ಸುಮ್ಮನೆ ಅದು ಇದಕ್ಕ ಪರಿಸ್ಥಿತಿಗಳಿರುತ್ತೆ ಇದು ಆಗಿರ್ತಕ್ಕ ಪರಿಸ್ಥಿತಿಗಳಿರುತ್ತೆ. ಆವಾಗ ಎರಡು ತಮ್ಮ ತಮ್ಮ ಪರಿಸ್ಥಿತಿ ಬಿಟ್ಕೊಂಡ್ಬಿಟ್ಟು ಇನ್ನೊಂದು ಅರ್ಥವನ್ನು ಕೊಟ್ಬಿಡುತ್ತೆ. ಇದು ಒಳ್ಳೆ ನೀನು ಮಾಡ್ತಿದ್ದೆ, ಈ ಸರ್ಕಸ್ ಮಾಡ್ತಾ ಇದೆಯಲ್ಲ, ಇದು ಒಳ್ಳೆ ಶಗಣಿಲ್ ಮಾಡುವ ಪಾಯಸಂಗೆ ಅಂತ ಅವನು ಹಾಸ್ಯ ಮಾಡ್ದ. ಏ ಪೆದ್ದ ಹಂಗಲ್ವೋ, ಅನಾಥ ವಿಚಾರವಾಗಿದೆ ನೀನು ಹೇಳಕ್ ಆಗ್ತಿತ್ತು. ಅನಾಥ ವಿಚಾರ ಅಲ್ಲಪ್ಪ, ನಿನ್ನ ವಿಚಾರವನ್ನ ನೀನು ಆಗಲೇ ಆಗಿರೋದನ್ನ ಜಾಪ ಮಾಡ್ತಿರೋದು ಹೊರತು ಹತ್ನೆಯವನ್ ಆಗಿರೋವನಿಗೆ ಹೇಗೆ ಹತ್ನೆಯವನ್ನು ಹೇಳ್ತಾ ಇದೀಯೋ. ಬ್ರಹ್ಮಾತ್ಮತ್ವ ಪಡ್ಕೊಂಡವನಿಗೆ ಬ್ರಹ್ಮಾತ್ಮತ್ವ ಜಾಪ ಮಾಡ್ತಾ ಇರೋ ವಾಕ್ಯ ಪಡಲ್ಲ. ಆಗಬೇಕಾದ ಊಟದಲ್ಲಾದ್ರೆ ಕ್ರಿಯೆ ಮಾಡ್ಬೇಕು, ಕ್ರಿಯೆ ಮಾಡಿದ್ಮೇಲೆ ಕಾಲಾನುಕಾಲ ಹೊಟ್ಟೆ ತುಂಬುದು, ಕಾಲು ಗಂಟೆನು ಹೊರತಾ ಗಂಟೆ ಊಟ ಮಾಡಿ ಹೊಟ್ಟೆ ತುಂಬುದು. ಒಂದ್ ತುತಿ ಏನು ಹೊಟ್ಟೆ ತುಂಬಲ್ಲ ಮೊದಲ ತುತಿಗೆ, ಇಲ್ಲ ಹಾಗಲ್ಲ. ಜ್ಞಾನವಾದ ಸಮಸಮಯದಲ್ಲಿಯೇ ಸತ್ಯ ಆ ದೃಷ್ಟ ಅಂತ ಇದಕ್ಕೆ ಬರಲ್ಲ. ಏನ್ ದೃಷ್ಟಿ ಕೊಟ್ಟು ನೋಡಿ ಅವನು ಪ್ರಯೋಗಕ್ಕೆ ಘೋಷಕ ಪಾಯಸಿ ಕ್ರಿಯೆ ಅಂತ ನಾವು ಇಲ್ಲಿ ಓದಮ್ಮ. ಇಲ್ಲಿ ಪ್ರಸಂಖ್ಯಾನವಾದಿಯು ಆಕ್ಷೇಪಿಸುತ್ತಾನೇನೆಂದರೆ ಶ್ರುತಿಯಿಂದ ಸಾಮಾನ್ಯ ಜ್ಞಾನವಾದೀತೆಯ ಹೊರತು ವಿಶೇಷ ಜ್ಞಾನವಾಗುವುದಿಲ್ಲ. ಉದಾಹರಣೆಗೆ ಊಟದ ವಿಷಯದ ವಾಕ್ಯದಿಂದ ಊಟವೆಂದರೇನೆಂಬ ಸಾಮಾನ್ಯ ಜ್ಞಾನವಾದೀತೆಯ ಹೊರತು ಊಟ ಮಾಡುವವನಿಗೆ ಆಗುವ ವಿಶೇಷಾನುಭವ ರೂಪವಾದ ತೃಪ್ತಿಯುಂಟಾಗುವುದಿಲ್ಲ. ಇದರಂತೆ ಬ್ರಹ್ಮಾತ್ಮೈಕ್ಯವನ್ನು ತಿಳಿಸುವ ತತ್ವಮಸಿ ವಾಕ್ಯದಿಂದ ಸಾಮಾನ್ಯ ಜ್ಞಾನವಾದರೂ ಸಾಕ್ಷಾತ್ಕಾರ ರೂಪವಾದ ಅನುಭವ ಉಂಟಾಗಲಾರದು. ಆದ್ದರಿಂದ ವಾಕ್ಯ ಜ್ಞಾನವಾದ ಮೇಲೆ ಅನುಭವಕ್ಕಾಗಿ ಪ್ರಸಂಖ್ಯಾನವನ್ನು ಮಾಡಬೇಕೇ ಹೊರತು ಸುಮ್ಮನೆ ವಾಕ್ಯಾರ್ಥವನ್ನು ವಿವರಿಸಿ ಹೇಳಿದರೆ ಅದರಿಂದ ಎಂದಿಗೂ ಅನುಭವ ಉಂಟಾಗಲಾರದು. ಗೋವಿನ ಹಾಲಿನಿಂದ ಆಗುವ ಪಾಯಸವನ್ನು ಸಗಣಿಯಿಂದಲೇ ಪಡೆಯುವನೆಂಬವನ ಪ್ರಯತ್ನದಂತೆ ಬರಿಯ ವಾಕ್ಯ ವಿಚಾರವು ವೃಥಾ ಪ್ರಯಾಸವೇ ಸರಿ. ಹಾಲಿಂದ ಮಾಡ್ಬೋದು, ಸಗಣಿಯಿಂದ ಮಾಡಕ್ ಹೋಗ್ತಿದ್ಯಾ ನೀನು, ಹಾಲಿಂದ ಮಾಡ್ತೇನೆ ಹಾಲಾಗೋಯ್ತು ಇವಾಗ. ಹಾ, ಪ್ರಸಂಖ್ಯಾನ ಹಾಲು, ಈ ವಾಕ್ಯಾರ್ಥ ವಿಚಾರ ಸಗಣಿ ಅಂತಾನೆ. ವಾಕ್ಯಾರ್ಥ ವಿಚಾರ ಸಗಣಿ, ಪ್ರಸಂಖ್ಯಾನ ಹಾಲು, ಇದರಿಂದ ಹಾಲಿನಿಂದ ಊಟ ಮಾಡ್ಬೋದು, ಸಗಣಿಯಿಂದ ಪಾಯಸ ಮಾಡಕ್ ಆಗಲ್ಲ. ಒಬ್ರು ಎಕ್ಕೆ ಗಿಡದಲ್ಲೇ ಜೇನುತುಪ್ಪ ಸಿಗೋದಾದ್ರೆ ಕಾಡ್ಗೆ ಹೋಗ್ಬೇಕು ಯಾಕೆ ಅಂತ ಇನ್ನೊಬ್ರು ಬೈದಿದ್ರಲ್ಲ. ಕಿಮರ್ಥಂ ಪರ್ವತಂ, ಅದೇ ತರ ಇವನು ಎರಡು ಹಸುವುದನ್ನು ಒಪ್ಪಿಕೊಂಡಿದ್ದಾನೆ. ಹಸುವಿನ ಸಗಣಿ, ಹಸುವಿನ ಹಾಲು, ನನ್ಗೆ ಹಾಲು ಕೊಡು, ನೀನ್ ಸಗಣಿ ಇಟ್ಕೋ ಪಾಯಸ ಮಾಡಕ್ಕೆ, ಇಬ್ಬರು ಮಾಡೋಣ ಪಾಯಸ, ನೀ ಸಗಣಿ ಮಾಡ್ಕೋ ನಾನು ಹಾಲು ಮಾಡ್ಕೊಡ್ತೀನಿ ಅಂತ ಅಸಂಖ್ಯ ಮಾಡಿ ಹೇಳ್ತಾ ಇದ್ದಾನೆ. ಬುದ್ಧಿವಂತ. ಈ ಆಕ್ಷೇಪವು ಸಿದ್ಧಾಂತಿಯ ಅಭಿಪ್ರಾಯವನ್ನರಿಯದೆ ಮಾಡದ್ದಾಗಿದೆ. ಏಕೆಂದರೆ ವಾಕ್ಯವು ಪರೋಕ್ಷ ಜ್ಞಾನವನ್ನು ಮಾತ್ರ ಕೊಟ್ಟೀತೆಂಬುದು ದೇಶಕಾಲಗಳಿಂದ ವ್ಯವಹಿತವಾಗಿರುವ ಅನಾತ್ಮ ವಿಷಯಕ್ಕೆ ಹೊಂದುತ್ತದೆ. ಆದರೆ ಸನ್ನಿಹಿತವಾಗಿರುವ ತನ್ನ ಸ್ವರೂಪದ ವಿಷಯಕ್ಕೆ ವಾಕ್ಯಕ್ಕಿಂತ ಮತ್ತೇನೂ ಬೇಕಿರುವುದಿಲ್ಲ. ಇದನ್ನು ದಶಮನ ದೃಷ್ಟಾಂತದಿಂದ ಹಿಂದೆ 169ನೆಯ ಶ್ಲೋಕದಲ್ಲಿ ತಿಳಿಸಿದ್ದಾಗಿದೆ. ಆಶ್ಚರ್ಯ, ಒಂದು ವಾಕ್ಯ ತಗೊಂಡು ಎಷ್ಟು ಚಚ್ಚಾ ಇದ್ದಾರೆ, ಜಜ್ಜಿ 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 ದೃಷ್ಟಾಂತ ಅಂತಾದ್ರು ನಮ್ಮ ಶಕತ್ಪಿಂಡ ನಮ್ ತಲೆ ಸಿಗಣಿ ತುಂಬಿಕೊಂಡಿದೆ, ಗೊತ್ತೇ ಆಗಲ್ಲ. ಸ್ವಯಂ ವೇದ್ಯತ್ವ ಪರ್ಯಾಯ, ಸ್ವಯಂ ವೇದ್ಯತ್ವ ಪರ್ಯಾಯ ಸ್ವಪ್ರಮಾಣಕ ಇಷ್ಯತ ನಿವೃತ್ತಾವಹಮಸಿದ್ಧ ಆತ್ಮತೋನುಭವಶ್ಚನ ಸ್ವಯಂ ವೇದ್ಯತ್ವ ಪರ್ಯಾಯ ಸ್ವಪ್ರಮಾಣಕ ಇಷ್ಯತ ನಿವೃತ್ತಾವಹಮಸಿದ್ಧ ಸ್ವಾತ್ಮತೋನುಭವಶ್ಚನ ಸ್ವಯಂ ವೇದ್ಯತ್ವ ಪರ್ಯಾಯ ಸ್ವಪ್ರಮಾಣಕಃ ಇಷ್ಯತಾಂ ನಿವೃತ್ತೌ ಅಹಮಃ ಸಿದ್ಧಃ ಸ್ವಾತ್ಮನಃ ಅನುಭವಃ ಚ ಸ್ವತಃ ಸ್ವಾತ್ಮನಃ. ಆತ್ಮನು ಸ್ವಯಂ ಪ್ರಮಾಣಕ, ಆತ್ಮನಿಗೆ ಮತ್ತೊಂದು ಪ್ರಮಾಣ ಬೇಡ.
ಸ್ವಯಂ ಅನುಭೂತಿ ಸ್ವರೂಪ, ಅನುಭವ ಸ್ವರೂಪರಾದ್ದರಿಂದ ಸೂರ್ಯನಿಗೆ ಹೇಗೆ ಬ್ಯಾಟ್ರಿ ಬೇಡವೋ ಅಥವಾ ಇನ್ ಬೇರೆ ಲೈಟ್ ಬೇಡವೋ, ಸೂರ್ಯ ಸ್ವಯಂ ಪ್ರಕಾಶನೋ ಸೂರ್ಯನಿಗಿಂತಲೂ ಸ್ಪಷ್ಟ. ಯಾಕಂದ್ರೆ ಸೂರ್ಯನನ್ನು ಬೆಳೆದವನು ಇವನೇ. ಹಾಗಾಗಿ ಸ್ವಯಂ ಪ್ರಮಾಣ ತಾನೇ ಎಲ್ಲಕ್ಕೂ ಪ್ರಮಾಣವಾಗಿ ತನ್ನಗೂ ತಾನೇ ಪ್ರಮಾಣವಾಗಿರ್ತಾನಾದ್ದರಿಂದ ಸ್ವಯಂ ವೇದ್ಯ ಅದು ಪರತಃ ವೇದ್ಯ ಅಲ್ಲ, ಅನ್ಯ ವೇದ್ಯ ಅಲ್ಲ. ತಲೆ ಗೊತ್ತಾಗ್ತಾ ಇರೋದೇ ಆತ್ಮ, ಗೊತ್ತಾಗಿದ್ದು ಗೊತ್ತಾಗ್ತಾ ಇದೆ ಅಂತ ನಂತೂ ಆತ್ಮೇ ಗೊತ್ತಾಗಿರೋದೇ ಹೊರತು ಇನ್ನೊಂದು ಗೊತ್ತಾಗೋದು ಇದೆ ಇಲ್ಲ. ಗೊತ್ತಾಗೋದು ಅನ್ನೋ ಅನುಭವ ಆತ್ಮಗೆ. ಹಾಗಾಗಿ ಸ್ವಯಂ ವೇದ್ಯ ಅಂದ್ರೆ ತನ್ನಷ್ಟಿಗೆ ತಾನೇ ತನ್ನನ್ನೇ ತಾನೇ ಅರಿಯುತ್ತಿರುವಾತನು, ತಾನೇ ತನ್ನನ್ನು ಅರಿಯುತ್ತಿರುವಾತನು ಹೊರತು ಇನ್ನೊಂದನ್ನು ಅರಿಸಿಕೊಳ್ಳುವಂಥವನಲ್ಲ. ಇಂತಾದ್ರಿಂದ ಅಹಮಹ ನಿವೃತ್ತು, ಈ ಅಹಂಕಾರ ಹೋದ್ರೆ ಅನುಭವ ಸ್ವಾತ್ಮ ಅನುಭವ ತನ್ನಿಂದ ತನಗ. ಈ ಅಹಂಕಾರ ಅನ್ನುವಂಥ ಒಂದು ಕ್ಯಾಟ್ರಾಕ್ ಒಂದು ಲೇಯರ್ ಅದು ಬಂದ್ಬಿಟ್ಟು ಏನ್ ಮಾಡುದು ಹೋಗ್ಬಿಡ್ತಾ ಇಲ್ಲ, ಮಗ ಕಾಣ್ತಾ ಇದ್ದಾನೆ ಅದು ಅಹಂಕಾರ, ಅದು ಟ್ರಾನ್ಸ್ಪರೆಂಟ್ ಇದು ಲೇಯರ್ ಪರಮಾತ್ಮ ಕಾಣ್ತಾ ಇದ್ದಾನೆ. ಈ ಅಹಂಕಾರ ಕೈ ಹಾಕಿದ್ದ ಅಡ್ಡಿ ಮಾಡ್ತಾನೆ ಹೋಗಕ್ಕೆ ಬಿಡುತ್ತೆ. ಟ್ರಾನ್ಸ್ಪರೆಂಟ್ ಡ್ರೈನೇಜ್ ಆಗ್ಬಿಟ್ಟು ಈಗ ಇದೀವಿ, ಮಧ್ಯೆ ಅಹಂಕಾರ ಇದೆ, ಕೆಳಗಡೆ ಪರಮಾತ್ಮ ಇದ್ದಾನೆ. ಈ ಅಹಂಕಾರ ನಾನ್ ನಾನ್ ನಾನು ಅವ್ನು ಕೆಳಗಿನ ನೋಡಬೇಡ ನನ್ನ ನೋಡೋದು ಹೇಳ್ಬಿಟ್ಟು ಕೆಳಗಿನ ನೋಡೋ ಬಿಡದಲ್ಲಿ ಹೋಗಕ್ಕೆ ಬಿಡ್ತಾ ಇದ್ದ. ಈ ಅಹಂಕಾರ ಹೋದೆ ನೋಡಪ್ಪ ಹೋಗೋದು ಅಂದ್ರೆ ಬಾಧೆ ಆಗೋದು, ಅದು ಕ್ರಿಯೆ ಅಲ್ಲ. ಅಹಂಕಾರ ಹೋಗೋದು ವ್ಯಾಪಾರ ಅಲ್ಲ, ಕ್ರಿಯೆ ಅಲ್ಲ, ಒಂದು ವಿಶೇಷ ಅಲ್ಲ. ಇಲ್ಲದ ಅಹಂಕಾರ ಇಲ್ಲ ಅಂತ ಗೊತ್ತಾಕೊಬೇಕು. ಗೊತ್ತಾದ್ರೆ ಆವಾಗ ಓ ಇವರೇ ನಾನಾಗ ತೋರ್ತಾ ಇದ್ದು ಕೂಡ ಅಹಂಕಾರ ಇಬ್ರು ಇಲ್ವೇ ಇಲ್ಲ, ಒಬ್ರಿಗೆ ಎರಡು ಹೆಸರಾಗಿತ್ತು, ಇವನು ಹೋದ ಅವನ ಆಡ, ಇವ್ನು ಹೋದದ್ದೇ ತಡಪ್ಪ ಅವನ ಹಾಗೆ. ಆತ್ಮನು ತನಗೆ ತಾನೇ ಪ್ರಮಾಣವಾಗಿರುತ್ತಾನೆ. ಈ ಅಹಂಕಾರ ಏನ್ ಮಾಡುತ್ತೆ ಗುರುಗಳೆ, ಪರಮಾತ್ಮ ಬೇಕು ಅಂತ ಆ ಕಡೆ ನೋಡಕ್ ಹೋದ್ರೆ ಇರು ಇರು ನಾ ತಂದು ಕೊಡ್ತೀನಿ ಅಂತ ಮಧ್ಯ ಹೋಗುತ್ತೆ. ನೋಡಿ ಕರೆಕ್ಟ್, ತಾಗ ಬಂದ್ರೆ ಕೆಡ್ಸತ್ತೆ ಅದು. ಈ ತಪ್ಪಿರೋ ನಿಮ್ ಬರ್ಬೇಡ ಕಣೋ ನಿನ್ ಸುಮ್ಮನಿಗಿರೋ ಅಂದ್ರೆ ಇಲ್ಲ ಇಲ್ಲ ನಾನು ನಿಮ್ ತಿಳ್ಕೊಳ್ಳು ನಾನು ನಾನು ಓಡ್ ಬಂದು ಅಡ್ಡಿ ಮಾಡುತ್ತೆ, ನೀನ್ ಇರ್ಬೇಡ ನೀನ್ ಬರ್ಬೇಡ ನೀನ್ ಹೋಗು ಅಂದ್ರೆ ಅದು ಹೋಗಲ್ಲ. ಏ ನೀನ್ ನನ್ನ ನೆಚ್ಕೋ ನಾನೇ ನಿನ್ ಮಾಡ್ಕೊಡ್ತೀನಿ ನಾನೇ ನೆಚ್ಕೊಡ್ತೀನಿ ನಾನೇ ಏನ್ ಮಾಡ್ತೀವೋ ಅಂತ ಅಹಂಕಾರ ಜನ್ಮ ಕೊಟ್ಕೊಂಡ್ ಬರ್ತಾ ಇದೆ. ಅವನೇ ನೆಚ್ಕೊಂಡು ಕೆಟ್ಟ ಅನ್ಯಾಯ ಆಗಿ ಈಗ ಸುಬಿಡಕ್ಕಾಗಿಲ್ಲ, ಇದು ಪಡ್ಕೊಳಕ್ಕಾಗಿಲ್ಲ, ಅದು ಸಿಗ್ಲಿಲ್ಲ ಮಜ್ಜಿ ಅಹಂಕಾರದಿಂದ ನಿಮಗೆ ಅಂತಾಳ ಸ್ಥಿತಿ. ಆತ್ಮನು ತನಗೆ ತಾನೇ ಪ್ರಮಾಣವಾಗಿರುತ್ತಾನೆ, ಮತ್ತೊಂದು ಪ್ರಮಾಣವನ್ನು ಬಯಸುವವನಲ್ಲ. ಸ್ವಪ್ರಮಾಣಕನು ಎಂದರೆ ತಾನೇ ಪ್ರಮಾಣವೋ ತಾನೇ ಪ್ರಮೇಯವೋ ಎನ್ನುವ ಮೀಮಾಂಸಕರ ಮತವೆಂದು ತಿಳಿಯಬಾರದು. ಸ್ವಪ್ರಮಾಣಕ ಸ್ವಯಂ ವೇದ್ಯ ಎಂಬ ಮಾತುಗಳಿಗೆ ಒಂದೇ ಅರ್ಥ. ಸ್ವಪ್ರಮಾಣಕ ಸ್ವಯಂ ವೇದ್ಯ ಪರ್ಯಾಯ ಪದ. ಸ್ವಸಂವೇದ್ಯ ಎಂಬ ಬೋಧ ನಿಧಿಯ ಪಾಠಕ್ಕೂ ಇದೇ ಅರ್ಥ. ಆತ್ಮನು ಅಹಂ ಪ್ರತ್ಯಯಕ್ಕೆ ಆಶ್ರಯನೂ ವಿಷಯನೂ ಆಗಿರುತ್ತಾನೆ ಎಂಬವರ ಅಭಿಪ್ರಾಯವೇನೂ ಇಲ್ಲಿಲ್ಲ. ಎಂಬುವರ ಒಟ್ಟಿಗೆ ತಾನೇ ಚಿತ್ಪ್ರಕಾಶ ಸ್ವರೂಪನಾಗಿರುವುದರಿಂದ ಆತ್ಮನು ಅಚೇತನ ಪದಾರ್ಥಗಳಂತೆ ತನ್ನ ತೋರುವಿಕೆಗೆ ಮತ್ತೊಂದು ಪ್ರಮಾಣದಿಂದ ಬೆಳಕನ್ನು ಬಯಸುವುದಿಲ್ಲ ಎಂದೇ ಅರ್ಥ. ಕತ್ತಲೆಯಲ್ಲಿ ಬ್ಯಾಟರಿಯೋ ಲೈಟ್ ಹೇಳ್ಬೇಕು, ಆತ್ಮನಿಗೆ ಯಾವ ಪ್ರಮಾಣವೂ ಬೇಡ, ಸ್ವತಃಸಿದ್ಧ ಸ್ವಯಂ ಪ್ರಮಾಣ. ಅಹಂ ನಾನು ಎಂಬುದೂ ಅನಾತ್ಮವೇ, ವಿಷಯವೇ, ಅಚೇತನವೇ. ಆದ್ದರಿಂದ ಅಹಂಕಾರವೂ ನಾನಲ್ಲ ಎಂದೇ ವಾಕ್ಯದಿಂದ ಜ್ಞಾನವಾಗುತ್ತದೆ. ನಿವೃತ್ತಾವಿದಮಃ ಎಂಬ ಬೋಧ ನಿಧಿಯ ಪಾಠಕ್ಕೆ ಇದು ಎಂಬ ಅನಾತ್ಮವು ಯಾವುದೂ ನಾನಲ್ಲವೆಂದಾಗುತ್ತದೆ ಎಂದರ್ಥ. ಆತ್ಮನ ವಿಷಯಕ್ಕೆ ಮತ್ತೊಂದು ಅನುಭವವೇ ಬೇಕಿಲ್ಲ, ಏಕೆಂದರೆ ಆತ್ಮನೇ ಅನುಭವ ಸ್ವರೂಪನಾಗಿರುತ್ತಾನೆ. ಆದ್ದರಿಂದ ಆತ್ಮತಃ ಎಂದರೆ ಆತ್ಮನಿಂದಲೇ ಆತ್ಮಾನುಭವವು ಸಿದ್ಧವಾಗಿರುತ್ತದೆ ಎಂದು ತಿಳಿಯಬೇಕು. ಈ ಆತ್ಮನಃ ಎಂದೇ ವ್ಯಾಖ್ಯಾನ ಸಮ್ಮತ ಪಾಠವಿದ್ದರೂ ಆತ್ಮತಃ ಎಂಬ ಪಾಠಕ್ಕೆ ಹೆಚ್ಚು
ಸ್ವರಸವಾದ ಅರ್ಥವಿದೆ. ತಸಿಲ್ಲು ಅದರ ದಶೆಯಿಂದ ಅಂತ ಆತ್ಮನಃ ಅನ್ನೋದು ಪಂಚಮಿ, ಆತ್ಮನಿಂದ ಅಂತ ಆತ್ಮತಃ ಆತ್ಮನ ದಶೆಯಿಂದಲೇ ಆತ್ಮ ಗೊತ್ತಾಗ್ತದೆ. ಸ್ವಯಮೇವಾತ್ಮನಾತ್ಮ ವೇತ್ತತ್ವಂ ಪುರುಷೋತ್ತಮ ಅಂತ ಅರ್ಜುನ ನೀನೇ ನಿನ್ನಿಂದ ಹಿಡ್ಕೊಂಡಿದ್ಯಾ ಅಂತ ಕೃಷ್ಣನ್ ಹೇಳ್ದ. ಪರಮಾತ್ಮ ನಿನ್ನ ನಮೇ ವಿಧು ಸ್ವರಗಣ ಪ್ರಭವನ್ನ ಮಹರ್ಷಯ ಅಹಮಾದಿ ದೇವಾನ ಮಹರ್ಷಯ ಅಂತ ಸರ್ವಯ ದೇವತೆಗಳು ಓದ್ತಿದ್ದ, ಋಷಿಗಳು ಓದ್ತಿದ್ದ, ಎಲ್ರಿಗೂ ನಾನು ಒಳಗಿನ ಎಲ್ರಿಗೂ ಚಿಲ್ಲಾಗಿ ಪುರುಷೋತ್ತಮ ಸಂಬಂಧ ಪ್ರಚಾರ ಮಾಡ್ತಾರೆ. ಎಂತದ ನೀನು ಸ್ವಯಮೇವಾತ್ಮೇ ಪುರುಷೋತ್ತಮ ಪುರುಷೋತ್ತಮ ಅನ್ನೋ ಪದ ಸಂಬೋಧನೆ ಕೃಷ್ಣನ ಸಂಬೋಧನೆ ಮಾಡ್ತಾನೆ ಪುರುಷೋತ್ತಮ ಅಂತ. ಬುದ್ಧಿ ನಮ ಬುದ್ಧೀನಾಂ ಜಯೋ ದುಃಖಂ ಆಯಸ್ಯ ವಿಷಯಾಃ ಮತಾಃ ಕುತೋಸ್ಯ ದುಃಖ ಸಂಬಂಧಃ ವಿಶೇಷ್ಯ ಪ್ರತ್ಯಗಾತ್ಮನಃ ಬುದ್ಧೀನಾಂ ವಿಷಯೋ ದುಃಖಂ ಆಯಸ್ಯ ವಿಷಯಾಃ ಮತಾಃ ಕುತೋಸ್ಯ ದುಃಖ ಸಂಬಂಧೋ ವಿಶೇಷ್ಯ ಪ್ರತ್ಯಗಾತ್ಮನಃ ಬುದ್ಧೀನಾಂ ದುಃಖಂ ಬುದ್ಧೀನಾಂ ವಿಷಯ ದುಃಖವಲ್ಲ ಯಾರ ವಿಷಯ ಬುದ್ಧಿಗೆ ವಿಷಯ ಆ ಬುದ್ಧಿ ಆತ್ಮನ ವಿಷಯ ನೋಡಿ ಆತ್ಮ ಇನ್ನೂ ಒಳಗಿದ್ದಾರೆ ಬುದ್ಧಿಗೆ ದುಃಖ ಸಂಬಂಧವಿಲ್ಲ ಬುದ್ಧಿಯ ದುಃಖಗಳನ್ನು ನೋಡ್ತಾ ಇದೆ ಆ ಬುದ್ಧಿಯನ್ನು ಆತ್ಮ ನೋಡ್ತಾ ಇದ್ದಾನೆ ಯಾವ ಬುದ್ಧಿಗೆ ದುಃಖಗಳ ವಿಷಯವಾಗಿದೆಯೋ ಆ ಬುದ್ಧಿಗೆ ದುಃಖಗಳ ಸಂಬಂಧವಿಲ್ಲ ಅಂತ ಆಗತ್ತೆ ಕಣೋ. ಯಾಕಂದ್ರೆ ವಿಷಯ ಸಂಬಂಧ ವಿಷಯ ಈಗ ಆಗಲ್ಲ ದುಃಖವಷ್ಟು ಬುದ್ಧಿ ವಿಷಯವಾಗ್ತಾ ಇದೆ ಬುದ್ಧಿ ಗೊತ್ತಾಗ್ತಿದೆ. ಆ ಬುದ್ಧಿಯು ಎಸ್ ಆತ್ಮನಃ ವಿಷಯ ಯಾವ ಆತ್ಮನ ವಿಷಯ ಅಂತ ಇದೆಯೋ ಅಂಥ ಆತ್ಮನಿಗೆ ಹೆಂಗೆಯ ದುಃಖ ಸಂಬಂಧ ಇದೆ ಅಂತ ನೀನು ಇವನ ದುಃಖಿಯಾಗಿದ್ದೀನಿ ಅನ್ನುವಂಥ ಅನುಭವ ನಿನ್ನ ವಾಕ್ಯಾಸ ಬಾಧೆ ಮಾಡ್ಬಿಡುತ್ತೆ ಕಿಚ್ಚಾಕ್ಬಿಡುತ್ತೆ ಅದನ್ನ ಪ್ರಸಂಖ್ಯಾನ ಮಾಡಬೇಕು ಅಂತ ಪ್ರತ್ಯಕ್ಷ ಅದು ಮುಖ್ಯಾಗಿದ್ದೀನಿ ಆ ಅನುಭವದಿಂದ ಆತ್ಮನು ತತ್ವಮಸಿ ವಾಕ್ಯ ಗೊತ್ತಾದ್ರೂ ಹೋಗ್ಬಿಡುತ್ತೆ. ಅಯ್ಯೋ ಮೊದಲನೇದಾಗಿ ದುಃಖವೇ ಬುದ್ಧಿಗೆ ವಿಷಯ ಆ ಬುದ್ಧಿ ಆತ್ಮನ ವಿಷಯ ಯಾವ ಆತ್ಮನಿಗೆ ಬುದ್ಧಿ ವಿಷಯವಾಗಿದ್ದು ಯಾವ ಬುದ್ಧಿಗೆ ದುಃಖ ವಿಷಯವಾಗಿದ್ದೀಯೋ ಆ ದುಃಖ ಬುದ್ಧಿಗೆ ಸಂಬಂಧ ಪಡದೇ ಇದ್ದಾಗ ಆತ್ಮನಿಗೆ ಎಂತ ಸಂಬಂಧ ಪಡುತ್ತೋ ಆ ದುಃಖ ಇನ್ನೂ ದೂರ ಆಯ್ತು. ವಿಷಯೇ ಪ್ರತ್ಯಗಾತ್ಮನ ಕುತಃ ದಿಗ್ರೂಪನಾದ ಪ್ರತ್ಯಗಾತ್ಮನಿಗೆ ಎಲ್ಲಿಂದ ತಾನು ಸಂಬಂಧ ಆಗುತ್ತ ಸಾಧ್ಯವೇ ಇಲ್ಲ. ಬುದ್ಧಿಗೂ ಬುದ್ಧಿ ದುಃಖಕ್ಕಲ್ಲ ಬುದ್ಧಿ ಅಂತಃಕರಣ ಜ್ಞಾನ ಆ ಬುದ್ಧಿಗೂ ಬುದ್ಧಿ ಆತ್ಮ ಬುದ್ಧಿಯನ್ನು ಬೆಳಗೋ ಆತ್ಮನಿಗೆ ಬುದ್ಧಿಗೆ ಕಾಣುತ್ತಿರೋ ದುಃಖ ಸಂಬಂಧ ಆಗತ್ತೆ ಅಂದ್ರೆ ಹೆಂಗೇ ಆಗತ್ತೆ ಅಂತ ನೀನು ಹೆಂಗೆಯ ಹೊಂದುತ್ತೆ ಏನು ಇದಷ್ಟು ಭಾವನೆ ಕಲ್ಪನೆ ಅಭಿಮಾನ ಅದರಿಂದ ಆಗತ್ತೆ ಅಂತ ಹೇಳ್ಬೋದು. ಇದನ್ನು ಪದೇ ಪದೇ ನಾವು ಇದನ್ನು ಹಾಕ್ತಾ ಇರ್ಬೋದು. ನನಗೆ ದುಃಖವಿಲ್ಲ ನಾನು ದುಃಖ ನೋಡುತ್ತಿರುವ ಅದನ್ನು ನಾನು ದುಃಖಕ್ಕೆ ಸಾಕ್ಷಿಯಾಗಿದ್ದೀನಿ ದುಃಖ ಲಕ್ಷಣ ಇದೆ ಅಂತ. ದುಃಖ ಉಪಲಕ್ಷಣ ದುಃಖ ಮಾತ್ರ ಅಲ್ಲ ದುಃಖ ನಿಮಗೆ ಬೇಡವಾದದ್ದಾದ್ರಿಂದ ಅದನ್ನು ತಗೊಂಡು ಎಷ್ಟೇ ಹಾಕು ಸುಖವೂ ಅಲ್ಲ ದುಃಖವೂ ಇಲ್ಲ ಮನೆ ನೆಂಟು ಎಷ್ಟು ಅಲ್ಲ ಯಾವ ದೇಹದಿಂದ ನೋಡಿ ಯಾವ ಸಂಬಂಧವೂ ನನಗಿಲ್ಲ ನಿತ್ಯವಾಗಿ ನಾನು ಅಸಂಗನು ಅತೀತನು ಸಾಕ್ಷಿ ಮಾತ್ರನು ಅನ್ನುವಂತಹ ಈ ಒಂದು ಅನುಸಂಧಾನವನ್ನು ಪದೇ ಪದೇ ಮಾಡ್ತಾ ಇದ್ರೆ ಬೇಗ ಬಿಟ್ಕೊಬಿಡುತ್ತೆ ಈ ಅಹಂಕಾರ. ಜಂಬ ಮಾಡ್ದ ಅಹಂಕಾರ ಯಾವ ಜಂಬ ಮಾಡ್ತಾ ಗೊತ್ತಾ ಈ ಸಾಕ್ಷಿ ಹತ್ರ ಹೋಗದೆ ಹೋದ್ರೆ ಜಂಬ ಮಾಡುತ್ತೆ. ಈ ನೇರ ಸಾಕ್ಷಿ ಹತ್ರ ದಾಟ್ಕೊಂಡ್ಬಿಟ್ಟು ಸಾಕ್ಷಿ ಭಾವದಿಂದ ವಾಸಿ ಮಾಡೋದು ಸಿನಿಮಾ ಅಂದ್ರೆ ಅಹಂಕಾರ ದಪ್ಪ ಕೂತ್ಕೊಂಡ್ಬಿಡುತ್ತೆ. ನನಗೆ ಆಯ್ತು ನನಗೆ ಜಾಗ ಇಲ್ಲ ನನಗೆ ನನ್ನನ್ನು ಕನ್ಸಿಡರೇ ಮಾಡ್ತಿಲ್ಲ ನನ್ನನ್ನು ಲಕ್ಕಿಸ್ತಾನೂ ಇಲ್ಲ ನನ್ಗೆ ನೋಡ್ತಾನೇ ಇಲ್ಲ ಅನ್ಕೊಂಡ್ಬಿಟ್ಟೆ. ನೀನು ಅಹಂಕಾರ ಇಟ್ಕೊಂಡು ಇಲ್ಲಿ ಅಹಂಕಾರವೇ ನೀನು ಸ್ವಲ್ಪ ಸುಮ್ಮನೆ ಇರ್ಬಂದೆ ನಾನು ಸುಮ್ಮನೆ ಇರೋದಲ್ಲ ನಾನೇ ಮುಚ್ಚಿಸ್ಕೊಳ್ಳಿ ತಡಿ ನಾನು ಮತ್ ಮಾಡ್ಕೊಂಡು ಬೋರ್ಡ್ ಬಂದ್ಬಿಡುತ್ತೆ. ಅಹಂಕಾರದ ಏನು ಹೇಳ್ಬೇಡಿ ಸಾಕ್ಷಿ ಭಾವದಿಂದ ಅಂತಃಕರಣವನ್ನು ಅಂತಃಕರಣ ಎಲ್ಲವನ್ನು ವಿಷಯ ಮಾಡಿಕೊಳ್ಳುತ್ತಿರುವ ಅನುಭವದಲ್ಲಿ ಸೆಟ್ಟಾಗುವುದು.
ಸಾಕ್ಷಿ ಬದಲು ನಿಲ್ಲೋದು ಪ್ರಾಕ್ಟೀಸ್ ಮಾಡ್ತಾ 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 ಬುದ್ಧಿ ಆದ್ರೆ ಅನ್ಯ ಬುದ್ಧಾಂಕಾಲ ದುಃಖವು ಬುದ್ಧಿವೃತ್ತಿಗಳಿಗೆ ವಿಷಯವೋ. ದುಃಖವು ಬುದ್ಧಿವೃತ್ತಿಗಳಿಗೆ ವಿಷಯವೂ ಎಂದಾಗಲಿ, ದುಃಖವೆಂಬುದು ಬುದ್ಧಿವೃತ್ತಿಗಳ ವಿಷಯವೂ ಎಂದಾಗಲಿ. ದುಃಖವು ಬುದ್ಧಿವೃತ್ತಿ ವಿಷಯ ಎಂದಾಗಲಿ, ದುಃಖವೆಂಬುದು ಬುದ್ಧಿ ಅದೇ ತಾನೇ. ದುಃಖ ದುಃಖವು ದುಃಖವು ಬುದ್ಧಿವೃತ್ತಿ ವಿಷಯ, ದುಃಖವೆಂಬುದು ಬುದ್ಧಿವೃತ್ತಿಗಳ ವಿಷಯ. ಏನ್ ವ್ಯತ್ಯಾಸ ಆಯ್ತು? ಅದನ್ನೇ ಹೀಗೆ ಹೇಳಿದ್ರು. ಮೊದಲನೇ ವಾಕ್ಯಕ್ಕೆ ಅರ್ಥ ಮಾಡಬಹುದು ಏನು? ಮೊದಲನೆಯ ವಾಕ್ಯಕ್ಕೆ ಅರ್ಥವನ್ನು ಮಾಡಬಹುದು. ಎದೆ ನೋವು, ತಲೆ ನೋವು ಮುಂತಾದ ದುಃಖವು ಶರೀರದಲ್ಲಾಗುವಲ್ಲಿ ಆಯಾ ಬುದ್ಧಿವೃತ್ತಿಗೆ ಅದು ವಿಷಯವಾಗಿರುತ್ತದೆ. ಆದ್ದರಿಂದ ಬುದ್ಧಿವೃತ್ತಿಗಳಿಗೆ ದುಃಖವು ವಿಷಯವು, ಬುದ್ಧಿಯೇ ಅದಕ್ಕೆ ಆಶ್ರಯವಾಗಲಾರದು ಎಂದು ಒಂದು ವ್ಯಾಖ್ಯಾನ. ಇನ್ನು ಯಾವ ದುಃಖವಾದರೂ ಬುದ್ಧಿಗಳ ವಿಷಯವು ಎಂದರೆ ಬುದ್ಧಿವೃತ್ತಿಗಳ ಧರ್ಮವು ಎಂದು ಇನ್ನೊಂದು ವ್ಯಾಖ್ಯಾನ. ಹೇಗೆ ಆಗಲಿ, ಬುದ್ಧಿವೃತ್ತಿಗಳೆಲ್ಲವೂ ಆತ್ಮನಿಗೆ ವಿಷಯವಾಗಿರುವುದರಿಂದ ನಿತ್ಯ ವಿಷಯಿಯಾಗಿರುವ ಸಾಕ್ಷಿಗೆ ಸಾಕ್ಷ್ಯದ ಧರ್ಮಗಳು ಎಂದಿಗೂ ಉಂಟಾಗಲಾರವು. ಆದ್ದರಿಂದ ಆತ್ಮನಿಗೆ ದುಃಖವಿರುವುದೆಂಬುದು ಭ್ರಾಂತಿ ಮಾತ್ರವೂ ಎಂದರ್ಥ. ಹೀಗಿರುವುದರಿಂದ ದುಃಖರಹಿತನಾಗಿರುವ ಆತ್ಮನನ್ನು ನೀನು ದುಃಖರಹಿತನಾದ ಪರಮಾತ್ಮನು ಎಂದು ವಾಕ್ಯವು ಹೇಳಿದರೆ ಅನುಭವವಾಗುವುದಿಲ್ಲ ಎನ್ನಬಹುದೇ? ಇಲ್ಲಿ ಸಿದ್ಧಾಂತಿಯ ಭಾವ ಸ್ಪಷ್ಟವಾಗಿ ಹೇಳ್ತಾ ಇದ್ದು ಅನುಭವ ಆಗಲ್ಲ ಅಂತ ಹೇಳ್ತೀನಿ ಅಂತ. ಇನ್ನೇನ್ ಮಾಡ್ಬೇಕಪ್ಪ, ಇನ್ನೇನ್ ಹೇಳ್ಬೇಕಪ್ಪ? ಎಲ್ಲಾ ತರಹವೂ ಹೇಳಾಯ್ತು, ಹೆಂಗೆಂಗೆಂಗ ತಿಳಿಸಿ ತಿಳಿಸಿ ಹೇಳ್ಬೋದು, ಅಷ್ಟು ತರಹವು ತಿಳಿಸಿ ಹೇಳಾಯ್ತು. ಇನ್ನೂ ಗೊತ್ತಾಗಲ್ಲ ಅಂದ್ರೆ ಮಹಾರಾಯ ರಾಮನಾಮ ಜಪ ಮಾಡೋ, ಇನ್ನೇನಾದ್ರೂ ಮಾಡೋ, ಮಹಾತ್ಮರ ಸೇವೆ ಮಾಡ್ಕೊಂಡಿರು, ಇಲ್ಲ ಇನ್ನೂ ಉಪಾಸನೆ ಮಾಡಪ್ಪ ಅಷ್ಟೇ. ಕೊನೆ ಏನು ಆಗಲಿಲ್ಲ ಅಂದ್ರೆ ಏನಾದ್ರು ಒಂದು ಆಪ್ಷನ್ ಕೊಡ್ಬೇಕಲ್ಲ. ಆಯ್ತು, ಇಷ್ಟು ಹೇಳಿದ್ರು ಹೇಳಿ ಗೊತ್ತಾಗ್ತಿಲ್ಲ ಅಂದ್ರೆ ಇನ್ನೇನು ಮಾಡೋದು? ಶ್ರೇವಾನುಭೂಯೇತ ಸಾಕ್ಷಿ ಸಾಕ್ಷಿಯೇ ತಾನೇ ತನ್ನ ಅನುಭವ ರೂಪದಿಂದ ಅನುಭವಿಸ್ತಾ ಇದ್ದಾನೆ. ಸಾಕ್ಷಿಯು ತಾನು ಸ್ವಯಂ ಅನುಭವ ರೂಪದವನಾಗಿ ಗೊತ್ತಾಗ್ತಾ ಇದ್ದಾನೆ ಅಂತ. ಸಾಕ್ಷಿ ಇನ್ನೊಬ್ರು ಯಾರು ಅನುಭವಿಸ್ತಾ ಇಲ್ಲ, ಸಾಕ್ಷಿಯು ಸಾಕ್ಷಿಗೆ ವಿಷಯ ಆಗ್ತಾನೂ ಇಲ್ಲ, ಸಾಕ್ಷಿಯಾಗಿಯೇ ಸಾಕ್ಷಿ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೇಕಷ್ಟೇ. ಸಾಕ್ಷಿಯೇ ದೃಶ್ಯೇನ ಸಾಕ್ಷಿಯೇ ತನ್ನದೇ ಆಗಿರುವ ಅನುಭವ ರೂಪದಿಂದ ಅದು ಅನುಭೂತವಾಗಿದೆ ಅಂದ್ರೆ ಅದು ಸಿದ್ಧವಾಗಿದೆ, ಅನುಭೂತವಾಗಿದೆ ಅಂದ್ಲೆ ಮತ್ತೆ ಅಕ್ಷರಾರ್ಥ ಹೇಳ್ಕೊಂಡು ಸಾಕ್ಷಿಯು ತನ್ನ ತಾನು ಅನುಭವಿಸ್ತಾ ಇದೆ ವಿಷಯ ಮತ್ತೆ ಹಾಗರ್ಥ ಅಲ್ಲ. ಸಾಕ್ಷಿಯಾಗಿರುವುದೇ ಅದು ಅದರ ಗೊತ್ತಾಗುವಿಕೆ ಪ್ರಸಿದ್ಧವಾಗಿರುವಿಕೆ. ಹಾಗೆ ತನ್ನದೇ ಆಗಿರುವ ಅನುಭವ ರೂಪದಿಂದ ಅದು ಅನುಭೂತವಾಗಿದೆ. ಅನುಭೂತವಾಗಿದೆ ಅಂದೇನು? ಅದು ಆಲ್ರೆಡಿ ಗೊತ್ತಾಗಿಬಿಟ್ಟಿದೆ. ಗೊತ್ತಾಗಬೇಕಾಗಿರೋದ್ರ ಗೊತ್ತಾಗುವುದಲ್ಲ, ಗೊತ್ತಾಗಿಬಿಟ್ಟಿರುವ ಅನುಭವ ಅದು. ಅದರ ಆಭಾಸ ಯಾವುದು? ಸಾಕ್ಷಿಯ ಆಭಾಸದಿಂದ ಕೂಡಿ ಉಂಟಾಗುವ ಬುದ್ಧಿವೃತ್ತಿಗೆ ಆಗುವ ಇವನ ಅನುಭವ ಇದಕ್ಕೆ ಆಗತ್ತೆ. ಅದರ ಬುದ್ಧಿವೃತ್ತಿಗೆ ಇದರ ಆಭಾಸ ತೆಗೆದುಕೊಂಡು ಇದು ದುಃಖ, ಇದು ಸಂತೋಷ, ಇದು ಭಯ, ಇದು ಹಸಿವು, ಅದನ್ನ ಮಾಡ್ಕೋಬೇಕು. ಸಾಕ್ಷಿಯ ಒಂದು ಆಭಾಸ ಒಂದು ಅಂಶ ತೆಗೆದುಕೊಂಡು ಬುದ್ಧಿ ಬಾಕಿ ನಲಿಬೇಕು. ಸಾಕ್ಷಿಗೆ ಬುದ್ಧಿ ಹಂಗೂ ಇಲ್ಲ, ಪ್ರಮಾಣ ಹಂಗೂ ಇಲ್ಲ, ಯಾವ ವಿಷಯದ ಹಂಗೂ ಇಲ್ಲ. ಸ್ವಯಂ ತಾನೇ ಸ್ವಯಂ ವೇದ್ಯನು, ಸ್ವಪ್ರಮಾಣಕನು, ಅನುಭೂತಿ ಸ್ವರೂಪನು, ಗೊತ್ತಾಗ ಆಗಿರುವ ಸ್ವರೂಪದವನು. ಗೊತ್ತಾಗಬೇಕಾದ ಅಲ್ಲ, ಅಥವಾ ಗೊತ್ತಾಗುವ ಅಲ್ಲ, ಆಲ್ರೆಡಿ ಗೊತ್ತಾಗಿಬಿಟ್ಟಿರುವ ಅನುಭವ ಸ್ವರೂಪ. ನಾನಿದ್ದೀನಿ ನಮ್ಗೆ ಗೊತ್ತಾಗ್ತಿದೆಯೋ ಇಲ್ವೋ ಅಂದ್ರೆ ಗೊತ್ತಾಗಿದೆಯಪ್ಪ. ನಾನು ಅದು ಪ್ರಮಾಸತ್ವಕ್ಕೆ ಪ್ರಮಾಣ ಅಪೇಕ್ಷೆ ಇಲ್ಲ,
ಪ್ರಮಾತತ್ವವನ್ನು ಬಿಟ್ಟುಕೊಂಡ ಅನುಭವಕ್ಕೆ ಯಾವುದು ಅಪೇಕ್ಷಿತರೇ ಬರುತ್ತೆ? ಅದು ಸ್ವತಸಿದ್ಧ ಶತಸಿದ್ಧ. ಅದು ಆತ್ಮಾನುಭವವಾಗುವುದು ಆತ್ಮಾನುಭವವಾಗುವುದು ಎಂದರೇನೆಂಬುದನ್ನು ಇಲ್ಲಿ ವಿವರಿಸಿದೆ. ಆತ್ಮನು ಅನುಭವ ರೂಪನೇ ಆಗಿರುವುದರಿಂದ ಅವನನ್ನು ಮತ್ತೊಂದು ಅನುಭವದಿಂದ ಬೆಳಗಿಸಿ ಅರಿತುಕೊಳ್ಳಬೇಕಾದದ್ದೇನೂ ಇಲ್ಲ ಎಂದು ಹಿಂದೆ ಹೇಳಿದ್ದಾಗಿದೆ. ಎಲ್ಲವನ್ನೂ ಅರಿಯುವ ಅನುಭವ ರೂಪವೇ ನಾನು ಎಂದು ಅರಿತರೆ ಆಯಿತು. ಆದರೆ ಆತ್ಮನ ಅದೇ ಆತ್ಮನ ಅನುಭವ ಅದೇ ಆತ್ಮನ ಅನುಭವವು ಹಾಗಾದ್ರೆ ಅದೇ ಅನುಭವ. ಇದಕ್ಕಿಂತ ಬೇರೆಯಾಗಿ ಮತ್ತೊಂದು ಅನುಭವವಿದೆ ಎಂಬುದೇ ಸುಳ್ಳು. ಇದನ್ನು ಹಿಂದೆಯೂ 12:8 ತಿಳಿಸಿರುತ್ತದೆ. ಹೀಗಿದ್ದರೂ ಆತ್ಮನು ಅನುಭವ ಸ್ವರೂಪನು ಎಂದು ನಾವು ಅರಿತುಕೊಂಡಾಗ ಅಂತಃಕರಣದಲ್ಲಿ ಚಿದಾಭಾಸದಿಂದೊಡಗೂಡಿದ ಒಂದಾನೊಂದು ವೃತ್ತಿಯೂ ಬೇಕಷ್ಟೇ. ಆಗಂತುಕ ವಿಕಾರವನ್ನು ಆತ್ಮಾನುಭವ ಎಂದು ವ್ಯವಹರಿಸುವುದುಂಟು. ನಿಶ್ಚಯ ವೃತ್ತಿ, ನಿಶ್ಚಯ ವೃತ್ತಿಯನ್ನು ಆತ್ಮಾನುಭವ ಅಂತ ಹೇಳುದುಂಟು. ಆದ್ರೆ ಆ ನಿಶ್ಚಯ ವೃತ್ತಿ ಹೋಗ್ಬಿಡುತ್ತೆ. ಆದರೆ ಆ ವೃತ್ತಿಯು ಘಟಾದಿ ವೃತ್ತಿಗಳಂತೆ ಅನಿತ್ಯವಾಗಿರುತ್ತದೆ. ಘಟಜ್ಞಾನ ಅದು ಕೂಡ ಹೋಗ್ಬಿಡುತ್ತದೆ. ಘಟಜ್ಞಾನ ಘಟಜ್ಞಾನ ಅಂತ ಹಾಗೆ ಕಂಟಿನ್ಯೂ ಆಗ್ತಾ ಇರಲ್ಲ. ಘಟಜ್ಞಾನ ಅದು ಹೋಗ್ಬಿಡುತ್ತೆ. ಹಾಗೆ ಆತ್ಮಜ್ಞಾನ ವೃತ್ತಿ ರೂಪದ ಆತ್ಮಜ್ಞಾನ ಒಂದು ಗೊತ್ತಾಯ್ತು ಸಮಯದಲ್ಲಿ ಹೋಗ್ಬಿಡುತ್ತೆ. ಅದು ವೃತ್ತಿಯು ಉಳಿಯಲ್ಲ. ವಾಸನಾರೂಪದಿಂದ ಇದ್ದುಕೊಂಡು ಬೇಕಾದಾಗ ಮತ್ತೆ ಅನುಭವ ರೂಪವಾದ ವೃತ್ತಿ ರೂಪವನ್ನು ತಳೆಯಬಹುದಾಗಿರುತ್ತದೆ. ಶಿಷ್ಯನ ಉಪದೇಶ ಮಾಡ್ಬೇಕಾದ್ರೆ ಅವನು ತಗೊಂಡು ಹೇಳ್ಬೋದು, ಆ ವೃತ್ತಿ ವಿಷಯ ಹೇಳ್ಬೋದು. ಯಾವಾಗ ಜ್ಞಾನ ನಿಶ್ಚಯವಾದಾಗ ಒಮ್ಮೆ ಜ್ಞಾನವಾಗ್ಬಿಟ್ಟು ಅದು ಆತ್ಮ ಮಜ್ಜಾಗ್ಬಿಡುತ್ತೆ. ಮತ್ತೆ ಶಿಷ್ಯನಿಗೆ ಆ ಅನುಭವವನ್ನು ಉಪದೇಶ ಮಾಡ್ಬೇಕಾದ್ರೆ ಮತ್ತೆ ಅಂತಃಕರಣ ವೇಷದಿಂದ ಅದು ಬರ್ಬೇಕು. ಅಂತಃಕರಣ ವೇಷ ಹಾಕೊಂಡು ಆ ಅನುಭವವನ್ನ ತೆಗೆದುಕೊಂಡು ಅದು ಉಪದೇಶ ಮಾಡ. ಈ ವೃತ್ತಿರೂಪಾನುಭವವು ಅನುಭವ ರೂಪವಾದ ಆತ್ಮನಿಗೆ ವಿಷಯವೇ ಆಗಿರುತ್ತದೆ ಎಂಬುದನ್ನು ಮರೆಯಬಾರದು. ಅದು ವಿಷಯವಾಗಿರುತ್ತೆ ಹೊರತು ಅದು ಸ್ವರೂಪ ಅಲ್ಲ ಅಂತ. ನಿಶ್ಚಯವಾಯಿತು ಅನ್ನೋದು ಗೊತ್ತಾಗತ್ತೆ. ಆತ್ಮ ತಪ್ಪಿದಕ್ಕೆ ಬಿಟ್ಕೊಳ್ತು, ಆತ್ಮಕ್ಕೆ ನಿಶ್ಚಯ ಮಾಡ್ಕೊಳ್ತು ಅನ್ನೋದು ಅಬ್ಜೆಕ್ಟ್ ಆಗ್ಬಿಡುತ್ತೆ. ಅದು ಅನಾತ್ಮ ಆಗುತ್ತೆ. ನಿಶ್ಚಯ ವೃತ್ತಿ ಆತ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ, ಅದು ಅಂತಃಕರಣಕ್ಕೆ ಸೇರಿದ್ದು. ಅಂತಃಕರಣಕ್ಕೆ ಸೇರಿದ್ದಾದ್ರಿಂದ ಅದು ಕೂಡ ಆ ವೃತ್ತಿ ಹೋಗ್ಬಿಡುತ್ತೆ. ಇದು ಅನುಭವ ಆದ್ಮೇಲೆ ಗೊತ್ತಾಗೋದು. ಅಲ್ಲಿಗೂ ಏನು ಇದಾಗ್ಬೋದು, ಎಷ್ಟು ಯೋಚನೆ ಮಾಡೋದು. ಅನುಭವ ಅಂದಾಗ ಹೌದು ಕರೆಕ್ಟ್ ಆಗಿ ಹೇಳ್ತಾರೆ ಆಗುತ್ತೆ. ಇಷ್ಟು ಜನ ಯಾರು ಮುಂಚೆ ಮಾಡ್ಕೋತೀರೋ ಹೇಳಿ, ಅದು ಮತ್ತೆ ಹೇಳದೆ ಹೇಳ್ಬೇಡಿ. ಆದ್ರೆ ಫಸ್ಟ್ ನನಗಾಯ್ತು ನಿಮ್ ಮುಂಚೆ ಹೇಳಿ. ಆಮೇಲೆ ಹೇಳಿದ್ರೆ ಆಗಿರಲ್ಲ, ಆದ್ರೆ ಹೇಳಕ್ಕಾಗಲ್ಲ. ವ್ಯವಹಾರಕ್ಕಾಗಿ ಹೇಳೋದು, ಹೇಳೋದ್ರಿಂದ ಈಗ ಇದಾಗಲ್ಲ. ನೀವು ಹೇಳಿದ್ರೆ ಅರ್ಥ ಆಯ್ತು, ಈ ಅಂಪ್ರತ್ಯ ಬಾಧಿತವಾಯ್ತು, ತಪ್ಪು ನಿಶ್ಚಯ ಬಿಟ್ಟೋಯ್ತು ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಆದಾಗ ಗುರುಳೆ ಅಂತ ನನಗೆ ಅರ್ಥ ಆಯ್ತು. ಇದು ಇದುವರೆಗೂ ಏನೋ ಕಸತ್ ಮಾಡ್ತಿದ್ರೆ ಈಗ ಗೊತ್ತಾಯ್ತು ಅಂತ. ಇದು ಅನುಗ್ರಹ ಆಗಬೇಕು. ನಮಸ್ಕಾರ ಗುರು. ಒಳ್ಳೇದಪ್ಪ, ಚೆನ್ನಾಗಿತ್ತು ಇವತ್ತಿಂದು. ಇನ್ನ ಎಷ್ಟೊಂದ್ ಪ್ರಸಂಗ ವಿಧಿನ ಇದ್ ಮಾಡ್ತಾರ ಗುರುಗಳೇ, ಇನ್ನು ತುಂಬಾ ಇದೆಯಾ? ಅಂಕಲ್ ಮೈಕ್ ಆನ್ ಮಾಡ್ಕೊಂಡ್ ಬೈಬೇಡಿ. ಇಲ್ಲ ಇಲ್ಲ, ನಾನು ಏನು ಬೈದ ಇಲ್ಲ. ನಾ ಒಂದ್ ಕ್ವಶನ್ ಇದೆ ಅಮ್ಮ. ಗುರುಗಳಿಲ್ಲ ಹೊಟ್ಟದ್ರಾ? ಗುರುಗಳು ಇಲ್ವಾ ಅಲ್ಲಿ? ಹೊಟ್ಟದ್ರ ಆಯ್ತಾ ಮಧ್ಯಾಹ್ನ ಎಲ್ಲ ಕೆಲ್ಸ?